ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ. ಮೃಗನಾಡಿ ವಾಸ್ತು ಹಾಗೂ ಜ್ಯೋತಿಷ್ಯ ಕೇಂದ್ರ ಅರ್ಪಿಸುವ ವಾಸ್ತು ದರ್ಪಣ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ನೇರ ಪ್ರಸಾರವಾಗಿ ಮೂಡಿ ಬರುತ್ತೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆ ಮಾಡಿ ವಾಸ್ತುಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿತ್ತು ಅಂತಂದ್ರೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕೇಳಬಹುದು. ದಯವಿಟ್ಟು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನಿಮ್ಮ ಮನೆಯ ನಕ್ಷೆಯನ್ನ ಬರೆದಿಟ್ಕೊಳ್ಳಿ. ನೀವು ಕೇಳುವಂತ ಪ್ರಶ್ನೆ ಸ್ಪಷ್ಟವಾಗಿರ್ಲಿ, ಅರ್ಥಪೂರ್ಣವಾಗಿರ್ಲಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಿಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಶಿರೋಮಣಿ, ಜ್ಯೋತಿಷ್ಯ ಪದ್ಮಶ್ರೀ, ಪ್ರಖ್ಯಾತ ವಾಸ್ತು ತಜ್ಞರಾಗಿರುವಂತಹ ಡಾಕ್ಟರ್ ಎಸ್ ಚಂದ್ರಕಲಾ ಮೇಡಮ್ ಅವರು. ಮೇಡಮ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಗುರು ಹಿರಿಯರಿಗೆಲ್ಲ ನನ್ನ ವಂದನೆಯನ್ನ ಅರ್ಪಿಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವೀಕ್ಷಕರೇ, ಪ್ರತಿ ವಾರ ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಮೇಡಮ್ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರಗಳ ಬಗ್ಗೆ ಮಾತಾಡ್ಬೋದು? ಪ್ರಕೃತಿ ವಾಸ್ತು ಅಂತಂದ್ರೇನು, ಇನ್ನು ಭೂಗರ್ಭ ದೋಷ ಅಂತಂದ್ರೆ ಏನು? ಸಾಕಷ್ಟು ಜನ ಬಾಡಿಗೆ ಮನೇಲಿ ಇದ್ದೀವಿ, ನಾವು ಕೂಡ ವಾಸ್ತು ಮಾಡಿಸ್ಬೋದಾ? ಇದೆಲ್ಲದರ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಪ್ರಶ್ನೆಗಳು ಅವರಲ್ಲಿ ಮೂಡಿರುತ್ತೆ ಅಂತ ಹೇಳ್ಬೋದು. ಇದೆಲ್ಲದರ ಬಗ್ಗೆ ಮೇಡಮ್ ಅವ್ರು ಮಾತಾಡ್ತಾರೆ. ಇನ್ನು ನೀವು ಕೂಡ ಕರೆ ಮಾಡಿ ಮೇಡಮ್ ಅವ್ರ ಜೊತೆ ಮಾತನಾಡಬೇಕು ಅಂತಂದ್ರೆ ನಮ್ಮ ದೂರವಾಣಿ ಸಂಖ್ಯೆ ಸ್ವಲ್ಪ ಬದಲಾಗಿದೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 0800 3312 6666 ಟಿವಿ ಪರದೆ ಮೇಲೆ ಬರ್ತಾ ಇದೆ. ಇನ್ನು ಈ ನಂಬರ್ಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಇನ್ನು ಮೊದಲನೇದಾಗಿ ಈ ಭೂಗರ್ಭ ದೋಷ ಅಂತಂದ್ರೆ ಏನು ಮೇಡಮ್, ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಅಂತಂದ್ರೆ ಇವಾಗ ನಾವು ಭೂಗರ್ಭ ದೋಷ ಅನ್ನೋದನ್ನ ಸ್ಥಾನಬಲ ಅಂತಾನು ನಾವು ಹೇಳ್ತೀವಿ. ನಾವು ಕಟ್ಟಿರ್ತಕ್ಕಂಥ ಕಟ್ಟಡ ಆ ಒಂದು ಭೂಮಿಯ ಒಳಗೆ, ಭೂಗರ್ಭದ ಒಳಗೆ, ಅದು 20 ಅಡಿ ಆಗಿರ್ಬೋದು, 30 ಅಡಿ ಆಗಿರ್ಬೋದು, 100 ಅಡಿ ಆಗಿರ್ಬೋದು, ಅಷ್ಟು ಆಳದಲ್ಲಿ ಏನಾದರೂ ಕಾನ್ಷಿಯಸ್ ಬೋನ್ಸ್ ಇದ್ರೆ ಅಥವಾ ಶಾರ್ಪ್ ಎಡ್ಜ್ ರಾಕ್ಸ್ ಅಂತಂದರೆ ಚೂಪಾದ ಕಲ್ಲುಗಳಿದ್ದು ಅಕಸ್ಮಾತ್ ಪಾಯ್ಸನಸ್ ಸಾಲ್ಟ್ಸ್ ಅಂತೀವಿ ಅಂದರೆ ವಿಷಪೂರಿತ ಲವಣಗಳು ಇದ್ದಾಗ ಏನಾಗುತ್ತೆ, ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನೆಗೆಟಿವ್ ರೇಡಿಯೇಷನ್ ಬರ್ತಾ ಇರುತ್ತೆ. ಈ ರೇಡಿಯೇಷನ್ಸು ಎವ್ರಿ ಸೆಲ್ ಮೇಲೆ ಪೆನಿಟ್ರೇಟ್ ಆಗ್ತಾ ಇರುತ್ತೆ. ಅಲ್ಲಿ ವಾಸ ಮಾಡ್ತಾ ಇರೋರಿಗೆ ಎವ್ರಿ ಸೆಲ್ ಮೇಲೆ ಪೆನಿಟ್ರೇಟ್ ಆಗ್ತಾನೇ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಈ ವಾಸ್ತುವಿಗಿಂತ ಅದು ತುಂಬ ಜಾಸ್ತಿ ಎಫೆಕ್ಟ್ ಕೊಡ್ತಾ ಇರುತ್ತೆ. ಅದರಿಂದ ತುಂಬ ಸಮಸ್ಯೆಗಳಾಗ್ತಾ ಇರುತ್ತೆ, ಹೆಲ್ತ್ ಆಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಅಥವಾ ಎಜುಕೇಷನಲ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಆಗಿರ್ಬೋದು, ಯಾವ ರೀತಿಯೂ ನಮಗೆ ಮೇಲ್ ಬರೋದಕ್ಕೆ ಬಿಡ್ತಾ ಇರಲ್ಲ. ಸೊ ಇದಕ್ಕೆ ನಾವು ಭೂಗರ್ಭ ದೋಷ ಅಂತ ಹೇಳ್ತೀವಿ. ಎಸ್ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ಕಾರ್ಯಕ್ರಮದ ಮೊಟ್ಟ ಮೊದಲನೇ ಕರೆಸಿದ್ವಾಗಿದೆ. ಹಲೋ, ನಮಸ್ಕಾರ ಹೇಳಿ ಸರ್, ಯಾರು ಮಾತಾಡ್ತಿರೋದು? ನಾವು ಚಂದ್ರಶೇಖರ್ ಅಂತ. ಯಾವಿರಿಂದ ಕರೆ ಮಾಡ್ತಿದ್ದೀರಾ? ನಾವು ಬನ್ನರಘಟ್ಟದಿಂದ ಮಾತಾಡ್ತಾ ಇದ್ದೀವಿ ಮೇಡಮ್. ಪ್ರಶ್ನೆ ಕೇಳಿ ಮೇಡಮ್ ಇದ್ದಾರೆ, ಮಾತಾಡಿ ಸರ್. ಬಾಡಿಗೆ ಮನೆಯವರಿಗೆ ವಾಸ್ತು ದೋಷ ಬರುತ್ತಾ ಇಲ್ಲ ಸ್ವಂತ ಮನೆಯವರಿಗೆ ಮೇಡಮ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಾವು ಅದ್ರ ಬಗ್ಗೆನೆ ಮಾತಾಡ್ಬೇಕು ಅಂತ ಅನ್ಕೊಂಡ್ವಿ. ಅಂದ್ರೆ ಇದು ಸೈಂಟಿಫಿಕ್ ಆಗಿ ನಾವು ನೋಡಿದಾಗ ಈ ಒಂದು ವಾಸ್ತುವಿನ ದೋಷ ಎಲ್ಲಿರುತ್ತೋ ಅಲ್ಲಿ ಇನ್ಫ್ರಾರೆಡ್ ರೇಸ್ ಬರ್ತಾ ಇರುತ್ತೆ. ಅಂದ್ರೆ ಆ ರೇಸು ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಅಲ್ಲಿ ಯಾರು ವಾಸ ಮಾಡ್ತಾ ಇರ್ತಾರೆ, ಅವರ ಎವ್ರಿ ಸೆಲ್ ಮೇಲೆ ಪೆನಿಟ್ರೇಟ್ ಆಗ್ತಾ ಇರುತ್ತೆ. ಸೊ ಇವಾಗ ನಾವು ಬಾಡಿಗೆ ಮನೇಲಿ ಇರ್ತೀವಿ, ನಾವು ಅಲ್ಲೇ ಇದ್ದಾಗ ಏನಾಗುತ್ತೆ, ಆ ರೇಸು ಪೆನಿಟ್ರೇಟ್ ಆಗ್ತಾನೇ ಇರುತ್ತೆ. ಬಾಡಿಗೆ ಮನೇಲಿ ಇದ್ದವ್ರಿಗೂ ಸಹ 100% ಆ ನೆಗೆಟಿವ್ ಎಫೆಕ್ಟು ಬರ್ತಾ ಇರುತ್ತೆ. ಆ ಓನರ್ಗೆ 30% ಆ ವೈಬ್ರೇಷನ್ನು ರೀಚ್ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಆ ಹೆಸರಲ್ಲಿ ಅವ್ರದ್ದು ಆ ಭೂಮಿ ಇದ್ದಾಗ ಏನಾಗುತ್ತೆ, ಆ ವೈಬ್ರೇಷನ್ನು ಅವರು ಫಾರಿನಲ್ಲಿರಲಿ ವರ್ಲ್ಡಲ್ಲಿ ಎಲ್ಲೇ ಇದ್ದರೂ ಸಹ ಆ ರೇಸು ರೀಚ್ ಆಗೇ ಆಗುತ್ತೆ. ಅದು 30% ಎಫೆಕ್ಟು ಓನರ್ಗೆ ಹೋಗ್ತಾ ಇರುತ್ತೆ. ಅಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರಿಗೆ 100% ಎಫೆಕ್ಟು ಬರ್ತಾ ಇರುತ್ತೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ, ನೋಡೋಣ ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹೇಳಿ, ತಮ್ಮ ಹೆಸರು? ನಮ್ಮ ಹೆಸರು ಶಿವಮ್ಮ ಹಿರೇಮಠ ಅಂತಾರೆ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಗಂಗಾತಿರಿಂದ. ಮಾತಾಡಿ ಮೇಡಮ್ ಇದ್ದಾರೆ, ಪ್ರಶ್ನೆ ಕೇಳಿ. ನಮ್ಮ ಮನೆ ಸಮಸ್ಯೆ ಇದೆ ಮೇಡಮ್. ಹೇಳಿ. ಅದೇ ಬನ್ನಿ. ಹಲೋ. ಹೇಳಿ. ಸ್ವಲ್ಪ ನಮ್ಮ ಮಗನಿಗೆ ಯಾವಾಗಲೂ ಆರಾಮ ಇರಂಗಿಲ್ಲ ರೀ. ಏನ್ ಹೇಳಿ? ಆರೋಗ್ಯ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆ ಇದೆ ನಮ್ಗು, ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ. ಮನೆಯಲ್ಲಿ ಸ್ವಲ್ಪ ಇದು ಇಲ್ಲ, ಅದೇ ಅವ್ನಿಗೆ ತೋರಿಸ್ತಾ ಇದ್ವಿ. ಅಸ್ತಮಾ ಅಂತ ಹೇಳ್ತಾರ. ನೀವೇನ್ ಮಾಡ್ಬೇಕು? ನಮ್ಗು ಕೆಮ್ಮು ತಮ್ಮು. ಏನ್ರಿ ಮೇಡಮ್? ನೀವು ನಿಮ್ಮ ಮನೆ ನಕ್ಷೆಯನ್ನ ನಮ್ಗೆ ನೀವು ಕೊರಿಯರ್ ಅಲ್ಲಿ ಕಳಿಸ್ದಾಗ ಅಲ್ಲಿ ಯಾವ್ದ್ರ ಮಿಸ್ಟೇಕ್ ಇಂದ ನಿಮ್ಗೆ ಆ ರೀತಿ ತೊಂದರೆ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಒಂದು 2 ಸ್ಪೂನ್ ಅಷ್ಟು ಮಣ್ಣು, ಮತ್ತೆ ನಿಮ್ಮ ಮನೆ ಯಾವ ರೀತಿ ಇದೆ ಕೈಯಲ್ಲೇ ಬರೆದು ಕಳಿಸ್ಬೋದು. ಕೊರಿಯರ್ ಅಲ್ಲಿ ಕಳಿಸಿ. ಮುಖ್ಯ ಬಾಗ್ಲು ದಕ್ಷಿಣ ಬಾಗ್ಲಿದ್ಯಾ?
ಪಶ್ಚಿಮದ ಬಾಗ್ಲಿದೆ, ಪಶ್ಚಿಮದಲ್ಲಿ ಬಾಗ್ಲಿದ್ದಾಗ್ಲೆ ನಿಮ್ಗೆ ಆರೋಗ್ಯ ತೊಂದ್ರೆ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಪಶ್ಚಿಮ ನೆಗೆಟಿವ್ ಪ್ಲೇಸ್ ಎಂಟ್ರೆನ್ಸ್ಗೆ, ಪಶ್ಚಿಮ ವಾಯುವ್ಯ ಇದ್ದಾಗಿದ್ರೆ ನಿಮ್ಗೇನು ಆಗ್ತಾ ಇರ್ಲಿಲ್ಲ. ನೀವೇನ್ ಮಾಡ್ಬೇಕು, ಪಶ್ಚಿಮಕ್ಕೆ ರೋಡ್, ದಕ್ಷಿಣಕ್ಕೆ ರೋಡ್. ಓಕೆ ಓಕೆ, ಗೊತ್ತಾಯ್ತು. ನಿಮ್ಗೆ ರೋಡ್ ಆ ಕಡೆ ಬಂದಿರೋದ್ರಿಂದ ಪಶ್ಚಿಮ ಬಾಗ್ಲು ಇಟ್ಕೊಂಡಿದ್ದೀರಾ. ಅಂದ್ರೆ ಯಾವಾಗ್ಲೂ ಪಶ್ಚಿಮ ದಿಕ್ಕಿಗೆ ಪಶ್ಚಿಮ ವಾಯುವ್ಯ ಒಳ್ಳೇದಾಗಿರುತ್ತೆ ಎಂಟ್ರೆನ್ಸ್ ಬಾಗ್ಲು. ನೀವೇನ್ ಮಾಡ್ಬೇಕು, ಪವರ್ ಬಾರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ ನಮ್ಮ ಆಫೀಸಲ್ಲಿ. ಸೊ ನೀವು ಬಂದು ಆ ನಕ್ಷೆಯನ್ನ ಕೊಟ್ಟು ಯಾವ ಇನ್ಸ್ಟ್ರೂಮೆಂಟ್ ಹಾಕ್ಬೇಕು ಅಂತ ನೀವು ತಿಳ್ಕೊಂಡು ಹೋದ್ರೆ ಒಳ್ಳೇದು. ಅದು ಹೇಗ್ ಹಾಕ್ಬೇಕು, ಅದು ಯಾವ ರೀತಿ ಅಳವಡಿಸ್ಬೇಕು ಗೊತ್ತಾಗುತ್ತೆ. ಆ ರೀತಿ ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಾಗುತ್ತೆ. ಒಂದು 2-3 ತಿಂಗಳು ಕಾಯ್ಬೇಕು. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದಕ್ಕೆ. ಸೊ ಇಲ್ಲಿ ಯಾವ್ದೇ ರೀತಿ ಕಟ್ಟಡಗಳನ್ನ ಒಡೆಯೋದಕ್ಕೆ ಮೇಡಮ್ ಅವ್ರು ಸಜೆಸ್ಟ್ ಮಾಡಿದಿಲ್ಲ, ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ನ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ನಿಮ್ಮ ನಕ್ಷೆಯನ್ನ ನೋಡಿದಾಗ ಯಾವ ಇನ್ಸ್ಟ್ರೂಮೆಂಟ್ ನ ಅವಶ್ಯಕತೆ ಇದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಹೇಳಿ ಸರ್, ತಮ್ಮ ಹೆಸರು? ನಮಸ್ತೆ ಮೇಡಮ್, ಮೂರ್ತಿ ಅಂತ. ಯಾವರಿಂದ ಕರೆ ಮಾಡ್ತಿದ್ದೀರಾ ಮೂರ್ತಿ ಅವರೇ? ಬೆಂಗಳೂರಿಂದ, ಕೆ ಆರ್ ಪುರಂ ಇಂದ. ಮಾತಾಡಿ, ಪ್ರಶ್ನೆ ಕೇಳಿ ಮೇಡಮ್ ಇದಾರೆ. ನಮಸ್ತೆ ಚಂದ್ರಕಲ ಮೇಡಮ್ ಅವರೇ. ನಮಸ್ತೆ ಸರ್, ಹೇಳಿ. ಮೇಡಮ್, ನಮ್ದು ಸೌತ್ ಸೌತ್ ಈ ವೆಸ್ಟ್ ಫೇಸಿಂಗ್ ರೋಡ್ ಇದೆ. ಓಕೆ, ನಾನು ವೆಸ್ಟ್ ಫೇಸಿಂಗ್ ಕಡೆನೆ ಗೇಟ್ ಇಟ್ಟಿದ್ದೀನಿ, ಮನೆ ಗೇಟು. ಕೆಳಗಡೆ ಒಂದು 12-11 ಅಂತ ಒಂದು ರೂಮ್ ಮಾಡಿದೀನಿ, ಅದು ನೈರುತ್ಯ ಕಡೆಗೆ ಫುಲ್ ಪಾರ್ಕಿಂಗ್ ಬಿಟ್ಬಿಟ್ಟು ಅಗ್ನಿ ಮೂಲೆಯಲ್ಲಿ ಸ್ಟೆಪ್ಸ್ ಮಾಡಿದೀನಿ, ಮನೆ ಮೇಲೆ ಮಾಡಿದೀನಿ. ನಾರ್ತ್ ಈಸ್ಟ್ ಗೆ ಡೋರ್ ಇಟ್ಟಿದ್ದೀನಿ ಮೇಡಮ್. ಅಂತಂದ್ರೆ ಈಗ ನೀವ್ ಹೇಳೋ ಪ್ರಕಾರ ವಾಸ್ತು ಪ್ರಕಾರ ಮಾಡಿದ್ದೀರಾ. ಅಂದ್ರೆ ಪಶ್ಚಿಮದ ಎಂಟ್ರೆನ್ಸ್ ಮಾಡಬಾರ್ದು, ಪಶ್ಚಿಮ ವಾಯುವಿಕೆ ಎಂಟ್ರೆನ್ಸ್ ಮಾಡ್ಕೋಬಹುದು. ಓಕೆ, ಹಂಗಾದ್ರೆ ಪಾಸಿಟಿವ್ ಪ್ಲೇಸ್ ಅಲ್ಲೇ ಇಟ್ಟಿದ್ದೀರಾ, ವಾಸ್ತು ಪ್ರಕಾರ ಏನ್ ತೊಂದ್ರೆ ಇಲ್ಲ. ಅಲ್ಲ, ಒಂದೇನಂದ್ರೆ ನನ್ಗೀಗ ಈ ನಮ್ಮ ಕೆಳಗಡೆ ಒಂದು ರೂಮ್ ಮಾಡಿದೀನಿ, ನನ್ನ ಮಗ ಇರೋಕೆ 11-12. ಓಕೆ, ಅದ್ರ ಪಕ್ಕ ಆ ಕಡೆ ಒಂದು ಚಿಕ್ಕದಾಗಿ ಈ ಕಾಮನ್ ಟಾಯ್ಲೆಟ್ ಅಂತ ಇಟ್ಟಿದ್ದೀನಿ. ಅದರಿಂದ ಏನಾದ್ರು ಸಮಸ್ಯೆ ಅಂತ ಕೇಳಕ್ಕೆ. ಯಾವ ಕಡೆ ಇಟ್ಟಿದ್ದೀರಾ ಟಾಯ್ಲೆಟ್? ಅದು ಆ ಕಡೆ ಅಗ್ನಿ ಮೂಲೆ ಕಡೆ ಬರುತ್ತೆ. ಅಂದ್ರೆ ಅಗ್ನಿ ಮೂಲೆ ಅಂದ್ರೆ ಈ ಕಡೆ ಸ್ಟೆಪ್ಸ್ ಇಟ್ಟಿದ್ದೀನಿ ನಾನು. 11-12 ನೈರುತ್ಯ ಕಡೆ ಒಂದು ರೂಮ್ ಕಟ್ಟಿದೀನಿ, ಅದ್ರ ಪಕ್ಕ ಒಂದು ಕಾಮನ್ ಇದ್ ಮಾಡಿದೀನಿ. ಅದೊಂದು ಫಾಲ್ಟ್ ಆಗುತ್ತೆ. ಆ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ವಾಸ ಮಾಡ್ತಕ್ಕಂತ ಲೇಡೀಸ್ ಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇಲ್ಲ ಮೇಡಮ್, ಅಲ್ಲಿ ಆ ರೂಮ್ ಅಲ್ಲಿ. ಓಕೆ, ಒಬ್ಬನೇ ಇರೋದು. ಫೈನಾನ್ಷಿಯಲಿ ಸ್ಟ್ರಕ್ ಆಗ್ತಾ ಇರುತ್ತೆ ನಿಮ್ಗೆ. ಇದು ನೀವ್ ಏನ್ ಮಾಡ್ಬೇಕು, ಪವರ್ ಗ್ರಿಡ್ಸ್ ಅಂತ ಇನ್ಸ್ಟ್ರೂಮೆಂಟ್ ಇದೆ. ನೀವೇನು ಬಾತ್ರೂಮ್ ಚೇಂಜ್ ಮಾಡ್ಬೇಕಾಗಿಲ್ಲ, ಅಥವಾ ಬೇರೆ ಕಡೆ ಹಾಕ್ಬೇಕಾಗಿಲ್ಲ, ಕ್ಲೋಸ್ ಮಾಡ್ಬೇಕಾಗಿಲ್ಲ. ಆ ಒಂದು ಇನ್ಸ್ಟ್ರೂಮೆಂಟ್ ನ ನೀವು ಆ ಬಾತ್ರೂಮ್ ಅಲ್ಲಿ ಅಳವಡಿಸ್ಕೋಬಹುದು. ಅದ್ರ ಬಗ್ಗೆ ಮಾಹಿತಿ, ಕಾಸ್ಟ್ ಅದರದೆಲ್ಲ ಏನು? ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ನಂಬರ್ ಬರ್ತದೆ ಸರ್, ಆ ನಂಬರ್ ಗೆ ಕಾಲ್ ಮಾಡಿ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸೊ ಅವರಷ್ಟಿಲ್ಲ, ನೀವು ಕೂಡ ಮೇಡಮ್ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ನಲ್ಲಿ ಬರ್ತಾರುವಂತಹ ಒಂದು ಫೋನ್ ನಂಬರ್ ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಇನ್ನು ನಿಮ್ಮ ಸ್ಪಾಟ್ ಗೆ ಬರಬೇಕು ಮೇಡಮ್ ಅವರು ಅಂತಂದ್ರೆ ನೀವು ಸ್ಪಾಟ್ ಅಪಾಯಿಂಟ್ಮೆಂಟ್ ಕೂಡ ತಗೊಳ್ಬಹುದು. ಸೇಮ್ ನಂಬರ್ಸ್ ಗೆ ಕಾಲ್ ಮಾಡ್ಬೇಕಾಗತ್ತೆ. ನಂಬರ್ ಒಮ್ಮೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9341039494. ಮತ್ತೊಂದು ಫೋನ್ ನಂಬರ್ 9945890962. ಈ ನಂಬರ್ ಗೆ ನೀವು ಕಾಲ್ ಮಾಡಬಹುದು. ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು ಹೇಳಿ? ನನ್ನ ಹೆಸರು ಪ್ರೇಮಾ ಅಂತ, ನಾನು ಇಲ್ಲಿ ಜನತಾ ಟಿವಿಯಲ್ಲಿ ಲೈವ್ ಬರ್ತಿದೆ. ಹೌದು ಮಾ, ಅದೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದೀರಾ? ಹೌದೌದು. ವಾಸ್ತು ಬಗ್ಗೆ ಏನ್ ಪ್ರಶ್ನೆ ಇದೆ ಮೇಡಮ್ ಇದಾರೆ, ಮಾತಾಡಿ ಮಾ, ನೇರವಾಗಿ ಕೇಳ್ಬಹುದು. ಹೌದಾ, ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ. ನನ್ನ ಹೆಸರು ಪ್ರೇಮಾ ಅಂತ. ಓಕೆ ಹೇಳಿ. ಈ ಕಡೆ ವೈಟ್ ಫೀಲ್ಡ್ ಹತ್ರ ಕಾಡುಗುಡಿ ಹತ್ತತ್ರ ಇಂದ ಮಾತಾಡ್ತಿದ್ದೀನಿ ನಾನು. ಹೇಳಿ ಮೇಡಮ್. ನಮ್ದು ಮನೆದು ವಾಸ್ತು ಪ್ರಾಬ್ಲಮ್ ಇದೆ. ಓಕೆ, ಅಂದ್ರೆ ಅದು ಕಟ್ಟಿ ಒಂದು 25 ವರ್ಷದ ಮೇಲೆ ಆಗಿದೆ. ಅಂದ್ರೆ ನಮ್ಮ ಯಜಮಾನರು ತುಂಬಾ ಚಿಕ್ಕ ಇದ್ರೆ ಕಟ್ಟಿರೋದದು. ಸೊ ಅವ್ರಿಗೆ ಅವಾಗ ವಾಸ್ತು ಅದೆಲ್ಲ ಏನು ಗೊತ್ತಿರ್ಲಿಲ್ಲ. ಸೊ ಮನೆ ಕಟ್ಕೋಬೇಕಿತ್ತು, ಅರ್ಜೆಂಟ್ ಆಗಿ ನಾವು ಬರ್ಬೇಕಿತ್ತು ಅಂತ ಕಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಓಕೆ, ಆದ್ರೆ ನಮ್ಗೆ ತೊಂದ್ರೆ ಏನಿಲ್ಲ. ತೊಂದ್ರೆ ಅಂದ್ರೆ ದುಡಿದಾರೆ, ಊಟಕ್ಕೆ ಬಟ್ಟೆಗೆ ಏನ್ ತೊಂದ್ರೆ ಇಲ್ಲ. ಓಕೆ, ಆದ್ರೆ ನೆಮ್ಮದಿ ಇಲ್ಲ. ಬಾಗಿಲು ನಮ್ದು ಪೂರ್ವಕ್ಕೆ ಇದೆ. ಓಕೆ, ಅಡಿಗೆ ಮನೆ ಬಂದು ಅಗ್ನಿ ಮೂಲೆ ಬರುತ್ತಾ? ಇಲ್ಲ, ಅಗ್ನಿ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಓ ಓಕೆ, ವಾಯುವಿಕ್ ಇಟ್ಟಿದ್ದೀರಾ? ಅದು ನನಗೆ ದಿಕ್ಕುಗಳು ಸರಿಯಾಗಿ ಗೊತ್ತಿಲ್ಲ, ಎಲ್ಲಿ ಮಾಸ್ಟರ್ ಬೆಡ್ರೂಮ್ ಬರ್ಬೇಕು ಅಲ್ಲಿ ಅಡಿಗೆ ಮನೆ ಇದೆ. ಓಕೆ, ಹೇಳಿ. ಫುಲ್ ಮನೆ ವಾಸ್ತುನೆ ಸರಿ ಇಲ್ಲ ಅಂತ ಹೇಳ್ತಾರೆ ಕೆಲವರು.
ಸೊ ಕೈಗೆ ದುಡ್ಡು ಬಂದ್ರು ಅದು ಒಂದು ನಿಲ್ಲೋದಿಲ್ಲ, ಐದು ದಿನ ನಿಲ್ಲಲ್ಲ. ನೀವು ಹೇಳೋ ಪ್ರಕಾರ ಮಾಸ್ಟರ್ ಬೆಡ್ರೂಮ್ ಯಾವಾಗ್ಲೂ ನೈಋತ್ಯಕ್ಕೆ ಇರ್ಬೇಕು. ಅಲ್ಲಿ ಅಡಿಗೆ ಮನೆ ಇದೆ ಅಂದಾಗ ಏನಾಗುತ್ತೆ, ಹೆವಿ ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ, ಮತ್ತೆ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರು ಅಷ್ಟಾಗಿ ಫಲ ಕಮ್ಮಿ ಸಿಗ್ತಾ ಇರುತ್ತೆ, ತುಂಬಾ ನಷ್ಟ ಆಗ್ತಿದೆ. ಹೌದು, ಲಾಸ್ ಆಗ್ತಾ ಇರುತ್ತೆ. ನಾವೇನೋ ಇವತ್ತು ನೆಮ್ಮದಿಯಾಗಿದ್ದೀವಪ್ಪ, ಏನೋ ತೊಂದ್ರೆ ಇಲ್ಲ ಅಂದ್ರೆ ಅದು ಮಾರನೇ ದಿವಸನೇ ಏನೋ ಒಂದು ಹುಡ್ಕೊಂಡು ಬರುತ್ತೆ ನಮ್ಮನ್ನ. ಹಾ, ನೀವೇನ್ ಮಾಡ್ಬೇಕು, ನೀವು ಸ್ಪಾಟ್ ಅಪಾಯಿಂಟ್ ಕೊಡಿ, ಅಲ್ಲೇ ಬಂದು ಚೆಕ್ ಮಾಡ್ತೀವಿ ಸ್ಕ್ಯಾನರ್ ಅಲ್ಲಿ ಎಲ್ಲಿ ನೆಗೆಟಿವ್ ಎನರ್ಜಿ ಇದೆ ನೀವೇ ನೋಡ್ಬೋದು. ಅಲ್ಲಿಗೆ ಇನ್ಸ್ಟ್ರೂಮೆಂಟ್ ಇಡ್ತೀವಿ, ಯಾವುದು ಒಡೆಯೋದಾಗ್ಲಿ ಚೇಂಜ್ ಮಾಡೋದಾಗ್ಲಿ ಇಲ್ಲ. ಆ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಾಗ ನಿಮ್ಗೆ ಆ ನೆಗೆಟಿವ್ ಹೋಗೋದು ಗೊತ್ತಾಗುತ್ತೆ. ಹಾ, ಸೊ ಅದನ್ನ ಅಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತ ಒಂದು 2-3 ತಿಂಗಳಲ್ಲೇ ನಿಮ್ಗೆ ಈ ಒಂದು ಪಾಸಿಟಿವಿಟಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಒಂದು ನಂಬರ್ ಬರ್ತಿದೆ ಅಪಾಯಿಂಟ್ಮೆಂಟ್ ಪ್ರೇಮ ನಂಬರ್ ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಅಂತ ನಂಬರ್ ಬರ್ತಿದೆ ಅಲ್ಲ, ಅದೇ ನಂಬರ್ಗೆ ಕಾಲ್ ಮಾಡಿಮಾ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಮೇಡಮ್ ಅವರೇ ನಿಮ್ಮ ಒಂದು ಜಾಗಕ್ಕೆ ವಿಸಿಟ್ ಮಾಡ್ತಾರೆ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಮೇಡಮ್ ಅವರು ನೇರವಾಗಿ ನೀವು ಅವ್ರನ್ನ ಭೇಟಿ ಆಗ್ಬೇಕು ಅಥವಾ ಮೇಡಮ್ ಅವರು ನಿಮ್ಮ ಜಾಗಕ್ಕೆ ಬರಬೇಕು ಅಂತಂದ್ರೆ ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಅಂತ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ ಮೇಡಮ್, ಇವಾಗ ತಾನೇ ಇವ್ರು ಕೇಳ್ತಾ ಇದ್ರು, ಬಿಕಾಸ್ ಕರೆಕ್ಟ್ ಆಗಿ ಕಟ್ಟಿಲ್ಲ, ಹಿಂದೆ 25 ವರ್ಷ ಆಯ್ತು ಅಂತ. ಸೊ ಇಂಥವ್ರು ಅವರೇ ಹೇಳ್ತಾ ಇದಾರೆ ಅಡಿಗೆ ಮನೆ ಇರೋ ಜಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಅಂತ. ಸೊ ಇಂಥವ್ರಿಗೆ ಏನ್ ಸೊಲ್ಯೂಷನ್ ಕೊಡ್ತೀರಾ ಅಂತಂದ್ರೆ, ಇವಾಗ ಇವ್ರು ಹೇಳೋ ಪ್ರಕಾರ ಏನಾಗಿದೆ ಅಂದ್ರೆ, ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಸಾಮಾನ್ಯವಾಗಿ ಸೌತ್ ವೆಸ್ಟ್ ಸೈಡ್ ಬರ್ಬೇಕು ಅಂತೀವಿ. ಅಲ್ಲಿ ಇವರು ಅಡಿಗೆ ಮನೆ ಮಾಡ್ಕೊಂಡಿರೋದ್ರಿಂದ ಅದು ರಾಹುಸ್ಥಾನ ಅಂತ ಹೇಳ್ತೀವಿ. ಆ ರೀತಿ ಇದ್ದಾಗ ಏನಾಗುತ್ತೆ, ಹೆವಿ ಎಕ್ಸ್ಪೆನ್ಸಸ್ ಆಗೋದು, ಆಕ್ಸಿಡೆಂಟ್ಸ್ ಆಗೋದು, ಮತ್ತೆ ಏನೋ ಒಂದು ಸಣ್ಣ ವಿಷಯಕ್ಕೂ ದೊಡ್ಡದಾಗಿ ಯೋಚನೆ ಆಗೋ ಹಾಗೆ ಆಗೋದು, ಈ ರೀತಿ ಎಲ್ಲ ಎಫೆಕ್ಟ್ ಆಗ್ತಾ ಇರುತ್ತೆ. ಇವಾಗ ಸೌತ್ ಈಸ್ಟ್ ಅಲ್ಲಿ ಅಂದ್ರೆ ಅಡಿಗೆ ಮನೆ ಇರೋ ಜಾಗದಲ್ಲಿ ಬೆಡ್ರೂಮ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸಣ್ಣ ಸಣ್ಣ ವಿಷಯಕ್ಕೂ ಆರ್ಗ್ಯುಮೆಂಟ್ಸು, ಕಿರಿಕಿರಿ ಆಗೋದು ಮನೇಲಿ, ಜಗಳಗಳಾಗೋದು, ಮತ್ತೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಇವ್ರೇನ್ ಮಾಡ್ಬೇಕು ಅಂದ್ರೆ, ನೈಋತ್ಯದಲ್ಲಿ ಅಡಿಗೆ ಮನೆ ಇರೋದಕ್ಕೆ ಇನ್ಸ್ಟ್ರೂಮೆಂಟ್ ನ ಅಳವಡಿಸ್ಕೊಂಡ್ರೆ ಸಾಕು. ಓಕೆ ಮೇಡಮ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ಕಾರ ಹೇಳಿ, ಮಾ ಯಾರು ಮಾತಾಡ್ತಿರೋದು? ನಾವು ಇಲ್ಲಿ ಬೆಂಗಳೂರಿಂದ ಮಾತಾಡ್ತಿದ್ದೀವಿ. ತಮ್ಮ ಹೆಸರು? ರಾಮಯ್ಯ ಆಸ್ಪತ್ರೆ ಹತ್ರ ಒಂದು ಅಂಗಡಿ ಮನೆ ಇದೆ. ಮಾ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ತಮ್ಮ ಹೆಸರು ತಿಳಿಸಿ. ಸೊ ಮೇಡಮ್ ಇದಾರೆ, ನೀವು ನೇರವಾಗಿ ಮಾತನಾಡ್ಬೋದು, ಪ್ರಶ್ನೆ ಕೇಳ್ಬೋದು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಲೈನ್ ಕಟ್ ಆಗುತ್ತೆ ಇಲ್ಲ ಅಂದ್ರೆ. ಹಲೋ, ಹಾ ಹೇಳಿ ಮಾ. ರಾಮಯ್ಯ ಆಸ್ಪತ್ರೆ ಹತ್ರ ಒಂದು ಅಂಗಡಿ ಮನೆ ಇದೆ. ಹಾ ಹಾ, ಅದು ಬಂದು 10 ವರ್ಷ ಆಯ್ತು. ಅದು ಎಷ್ಟು ವರ್ಷ ಆದ್ರೂ ಅಂಗಡಿ ಮನೆಗಳು ಖಾಲಿ ಮಾಡಲ್ಲ ಅಂತದ್ರಲ್ಲಿ 10 ವರ್ಷ ಆಯ್ತು. ನಮ್ಮ ಮನೆ 4 ಜನ, ಯಾಕೋ ಯಾರು ಬಂದ್ರು ಅದು ಹೇಳಿಗೆನೆ ಆಗಲ್ಲ. ಅದು ದಕ್ಷಿಣ ದಿಕ್ಕಿಗಿದೆ. ಕೆಳಗಡೆ ಅಂಡರ್ ಗ್ರೌಂಡ್ ತರ ಮಾಡಿದ್ದೀರಿ, ಅದಕ್ಕೆ ಏನಾದ್ರು ಆ ತರ ಆಗಿದ್ಯಾ? ಹೌದು, ನೀವು ಒಂದ್ಸಲ ಸ್ಪಾಟ್ ಅಪಾಯಿಂಟ್ ಕೊಡಿ. ದಕ್ಷಿಣ ದಿಕ್ಕು ಇದ್ದಾಗ ನೀವು ಯಾವ ಕಡೆ ಸೆಲ್ಲರ್ ಮಾಡಿದಿರಾ, ಯಾವ ಕಡೆ ಸ್ಟೆಪ್ಸ್ ಮಾಡಿದಿರಾ, ಅದು ಇಂಪಾರ್ಟೆಂಟ್. ಸೆಲ್ಲರ್ ಆ ಕಡೆಗೆ ಬರುತ್ತೆ, ಇದು ಸ್ಟೇರ್ ಕೇಸು ಆ ಕಡೆಗೆ ಬರುತ್ತೆ, ಮುಂದಕ್ಕೆ, ದಕ್ಷಿಣ ಮುಂದಕ್ಕೆ. ಅದು ಬಟ್ಟೆ ಅಂಗಡಿ, 4 ಜನ 5 ಜನ ಬಟ್ಟೆ ಅಂಗಡಿ ಇಟ್ರು 10 ವರ್ಷದಿಂದ, ಯಾಕೋ ಯಾರಿಗೂ ಅದು ಏಳಿಗೆನೆ ಆಗ್ತಾ ಇಲ್ಲ. ಓಕೆ, ನೀವು ಸ್ಪಾಟ್ ಅಪಾಯಿಂಟ್ ಕೊಡಿಮಾ, ನಾವು ಬಂದು ಚೆಕ್ ಮಾಡ್ತೀವಿ. ಅಲ್ಲಿ ಭೂಮಿ ದೋಷ ಇದೆಯಾ ಅಥವಾ ವಾಸ್ತುವಿನ ದೋಷ ಇದೆಯಾ ಅಥವಾ ಇನ್ನೇನಾದ್ರೂ ಬ್ಲಾಕ್ ಮ್ಯಾಜಿಕ್ ದೋಷ ಇದೆಯಾ, ಎಲ್ಲ ಸ್ಕ್ಯಾನರ್ ಅಲ್ಲಿ ಗೊತ್ತಾಗುತ್ತೆ. ಇದು ಮಾಡ್ಬೇಕಾದ್ರೆ ಯಾವ ನಂಬರ್ ಹೇಳ್ತೀನಿ ಬರ್ಕೊಳ್ಳಿಮ್ಮ. ಟಿವಿ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ, ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಅಂತ. ಯಾವ ನಂಬರ್ ಹೇಳಿ? 9945 8908 9062 962. ಹಾ, ಟಿವಿ ಸ್ಕ್ರೀನ್ ಮೇಲೆ ಕೂಡ ಈ ಫೋನ್ ನಂಬರ್ ಬರ್ತಾ ಇದೆ. ಈ ನಂಬರ್ ಕಾಲ್ ಮಾಡಿ, ಮೇಡಮ್ ನಿಮ್ ಮನೆಗೆ ಬರ್ತಾರೆ. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ ಏಳಿಗೆ ಆಗ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ, ಈ ತರ ಪ್ರಾಬ್ಲಮ್ಸ್ ಸಾಕಷ್ಟು ನೋಡ್ತಾ ಇರ್ತೀರ. ಹೌದು, ಹಾ ಅಂತಂದ್ರೆ ಏನಾಗುತ್ತೆ, ಕೆಲವು ಸರಿ ಇವ್ರ ಅಂಗಡಿ ಎದುರುಗಡೆ ಏನಿದೆ ಅಂತಾನು ನೋಡ್ಬೇಕಾಗತ್ತೆ. ಸೊ ರೋಡ್ ಕೂತಿರುತ್ತೆ, ಅದು ಅವ್ರಿಗೆ ಹೇಳಿಕ್ ಗೊತ್ತಾಗಲ್ಲ, ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಿರೋದಿಲ್ಲ. ಮತ್ತೆ 3 ರೋಡು ಸೇರೋ ಕಡೆ ಅಲ್ಲೂ ನೆಗೆಟಿವ್ ರೇಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಸ್ಪಾಟ್ ಅಪಾಯಿಂಟ್ ಕೊಟ್ಟಾಗ ಅಲ್ಲಿ ಯಾವ ಕಡೆಯಿಂದ ಅವ್ರಿಗೆ ನೆಗೆಟಿವ್ ಆಗ್ತಾ ಇದೆ ಅಂತ ಕಂಡಿಡಿದು ನಾವು ಪರಿಹಾರ ಮಾಡ್ಬೋದು. ಇನ್ನೊಬ್ರು ಕಾಲರ್ ಇದಾರೆ. ಹಲೋ ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನಮ್ಮ ಹೆಸರು ರಾಮ ಶರೀಫ್ ಅಂತ.
ಸರ್ ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಹೆಸರು ರಾಮ ಶರೀಫ್ ಅಂತ. ಮಾತಾಡಿ ಮೇಡಮ್ ಇದಾರೆ, ಪ್ರಶ್ನೆ ಕೇಳಿ ಸರ್. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ. ಮೇಡಮ್ ನಮ್ಮ ರಾಯ ಬಂದ್ಬಿಟ್ಟು 17-21. ಅದೇ ತೊಂದ್ರೆ ಮನೆಯಲ್ಲಿ ಸಿಗಬೇಕು. 17-21? ಹೌದು. ಹಾ, ವಾಸ್ತು ಪ್ರಕಾರ ಕಟ್ಟಿದ್ದೀರಾ? ಹೌದು. ಹಾ, ಹಂಗಿದ್ರು ತೊಂದರೆ ಆಗ್ತಾ ಇದೆ. ಹೌದು. ಹಾ ಸೊ ಸರ್, ನೀವು ಸ್ಪಾಟ್ ಅಪಾಯಿಂಟ್ ಕೊಟ್ಟರೆ ನಾವು ಅಲ್ಲಿ ಭೂಗರ್ಭ ದೋಷ ಇದೆಯಾ ಅಂತ ಟೆಸ್ಟ್ ಮಾಡ್ತೀವಿ. ವಾಸ್ತು ಚೆನ್ನಾಗಿದ್ದು ನಮಗೆ ತೊಂದರೆ ಆಗ್ತಾ ಇದೆ, ನೆಮ್ಮದಿ ಇಲ್ಲ ಅಂದಾಗ ನೀವು ಭೂಮಿ ದೋಷವನ್ನು ಚೆಕ್ ಮಾಡಿಸ್ಕೋಬೇಕು. ಅಲ್ಲಿ ಎಲ್ಲಾದರೂ ಭೂಮಿ ದೋಷ ಇದ್ದರೆ ಹೀಗಾಗ್ತಾ ಇರುತ್ತೆ. ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಏನಿಲ್ಲ, ಅದಕ್ಕೆ ಇನ್ಸ್ಟ್ರೂಮೆಂಟ್ ಇದೆ. ಅದನ್ನು ಯಾವ ಸ್ಪಾಟಲ್ಲಿ ದೋಷ ಬರ್ತಾ ಇದೆ ಅಂತ ಸ್ಕ್ಯಾನರಲ್ಲಿ ಗೊತ್ತಾಗುತ್ತೆ. ಅದನ್ನು ಇಟ್ಟಾಗ ಆ ದೋಷ ಹೋಗೋದು ನೀವೇ ನೋಡ್ಬೋದು. ಹಾಂ, ಸೊ ಅದನ್ನು ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒಂದು 2-3 ತಿಂಗಳು ಆಗ್ತಾ ಇದ್ದಂಗೆ ನಿಮಗೆ ಅದರ ಫಲ ಗೊತ್ತಾಗುತ್ತೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಮೇಡಮ್, ಇನ್ನು ಬಾಡಿಗೆ ಮನೆಯಲ್ಲಿರೋರಿಗೆ ವಾಸ್ತು ಬೇಕಾ ಅನ್ನೋದು ಆಗ್ಲೇ ಕೇಳಿದೆ. ಇನ್ನು ಅವ್ರಿಗೇನಾದ್ರೂ ನೀವು ಇನ್ಸ್ಟ್ರೂಮೆಂಟ್ಸ್ ನ ಸಜೆಸ್ಟ್ ಮಾಡಿರ್ತೀರಾ? ಬಿಕಾಸ್ ಬಾಡಿಗೆ ಮನೆ ಅಂದ್ಮೇಲೆ ಅವ್ರು ಖಂಡಿತ ಚೇಂಜ್ ಮಾಡ್ತಾ ಇರ್ತಾರೆ ಮನೆಗಳನ್ನ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅವ್ರು ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬಹುದು ಅಂತಂದ್ರೆ, ಇವಾಗ ನಾವು ಕೊಡ್ತಕ್ಕಂತ ಇನ್ಸ್ಟ್ರೂಮೆಂಟ್ಸ್ ಲೈಫ್ ಲಾಂಗ್ ವರ್ಕ್ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ನ್ಯಾಚುರಲ್ ಕೆಮಿಕಲ್ಸ್ ಅನ್ನ ಹಾಕಿರ್ತಾರೆ. ಸೊ ವ್ಯಾಲಿಡಿಟಿ ಅಂತ ಏನು ಇಲ್ಲ. ಏನು ಇಲ್ಲ, ಇಷ್ಟೇ ವರ್ಷ, 10 ವರ್ಷ, 20 ವರ್ಷ, ಆಮೇಲೆ ಮತ್ತೆ ಚೇಂಜ್ ಮಾಡಬೇಕು, ಮತ್ತೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ, ಅವೆಲ್ಲ ಏನಿಲ್ಲ. ಅದರಲ್ಲಿ ನ್ಯಾಚುರಲ್ ಕೆಮಿಕಲ್ಸ್ ಹಾಕಿರೋದ್ರಿಂದ ಅದು ಡಿಕಂಪೋಸ್ ಆಗೋದಾಗಲಿ ರಿಯಾಕ್ಷನ್ ಆಗೋದಾಗಲಿ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಈಗ ಬಾಡಿಗೆ ಮನೆಯಲ್ಲಿ ಇದ್ದವ್ರಿಗೆ ಇನ್ಸ್ಟ್ರೂಮೆಂಟ್ ಕೊಡ್ತೀವಿ. ಅದ್ರ ಮೇಲೆ ಉಡನ್ದು ಬಾಕ್ಸ್ ಅತ್ ಕವರ್ ಮಾಡ್ಬೋದು, ಅಥವಾ ಪಿ ಒ ಪಿ ಇರುತ್ತಲ್ಲ ಅದನ್ನು ಕವರ್ ಮಾಡ್ಲಿಕ್ಕೆ ಕೇಳ್ತೀವಿ. ನೆಕ್ಸ್ಟ್ ಅವರು ಬೇರೆ ಮನೆಗೆ ಹೋದಾಗ ನಮ್ಮನ್ನು ಕರ್ಕೊಂಡೋಗಿ ತೋರಿಸಿದ್ರೂ ಪರವಾಗಿಲ್ಲ, ಅಥವಾ ನಕ್ಷೆಯನ್ನು ನಮ್ಮ ಆಫೀಸ್ಗೆ ತಂದು ಕೊಟ್ಟರೆ ಈ ಒಂದು ವಸ್ತುವನ್ನು ಅಲ್ಲಿ ಎಲ್ಲಿ ಇಡಬೇಕು ಅಂತ ನಾವು ತೋರಿಸ್ಕೊಡ್ತೀವಿ. ಓಕೆ, ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನಾವು ಉಮಾ ಅಂತ ಬೆಂಗಳೂರಿನ ಮಾತಾಡ್ತಿದ್ದೀವಿ. ಮಾತಾಡಿ ಮಾ ಮೇಡಮ್ ಇದ್ದಾರೆ, ಪ್ರಶ್ನೆ ಕೇಳಿ ಉಮಾ. ಹಲೋ ಮೇಡಮ್. ಹಾ ಹೇಳಿ, ಹೇಳಿ ಮೇಡಮ್. ಮ್ಯಾಮ್, ನಮ್ಮ ಮನೆ ನಾರ್ತ್ ಡೋರ್ ಇದೆ. ಓಕೆ. ನಮ್ಗೆ ನಾವು ಅಡ್ಡಿ ಮೂಲೆನೇ ಅಡಿಗೆ ಮನೆ ಮಾಡಿದೀವಿ. ಓಕೆ. ಬೆಡ್ರೂಮನ್ನು ಸೇಮ್ ಕುಬೇರ ಮೂಲೆಯಲ್ಲೇ ಮಾಡಿದೀವಿ. ಆದ್ರೆ ಮೆಟ್ಲು ಕೆಳಗಡೆ ನಾವು ಟಾಯ್ಲೆಟ್ ಅನ್ನ ಹಾಕಿದೀವಿ. ನಾರ್ತ್ ವೆಸ್ಟ್ ಕಡೆಗೆ. ನಾರ್ತ್ ವೆಸ್ಟ್ ಕಡೆ ಮೆಟ್ಲು ಮಾಡಿದೀರಾ? ಮೆಟ್ಲು ಮಾಡಿದೀವಿ. ಅದ್ರ ಕೆಳಗಡೆ ಬಾತ್ರೂಮ್ ಮಾಡಿದೀರಾ? ಬಾತ್ರೂಮ್ ಟಾಯ್ಲೆಟ್ ಮಾಡಿದೀವಿ. ನಮ್ಗೆ ಹೆಣ್ಮಕ್ಳಿಗೆ ಏನಾದ್ರೂ ಅದು ತೊಂದ್ರೆನಾ? ಇಲ್ಲ ಮೇಡಮ್, ನೀವ್ ಹೇಳೋ ಪ್ರಕಾರ ನಾರ್ತ್ ವೆಸ್ಟ್ ಅಲ್ಲಿ ಸ್ಟೇರ್ ಕೇಸ್ ಹಾಕಿ ಸ್ಟೇರ್ ಕೇಸ್ ಕೆಳಗೆ ಟಾಯ್ಲೆಟ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ವಾಸ್ತು ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ ನೀವ್ ಹೇಳ್ತಾ ಇರೋದು. ಹಂಗಿದ್ರು ನಿಮ್ಗೆ ತೊಂದ್ರೆ ಆಗ್ತಾ ಇದೆ ಅಂದ್ರೆ ಸ್ಪಾಟ್ ಅಪಾಯಿಂಟ್ ಕೊಟ್ರೆ ನಾವು ಭೂಮಿ ದೋಷ ಇದೆಯಾ ಅಥವಾ ಏನಾದ್ರೂ ಮಾಟ ಮಂತ್ರ ದೋಷ ಇದೆಯಾ ಎಲ್ಲ ಚೆಕ್ ಮಾಡ್ತೀವಿ. ಸ್ಕ್ಯಾನರ್ ಅಲ್ಲೇ ಗೊತ್ತಾಗುತ್ತೆ, ಏನಾದ್ರೂ ದೋಷ ಇದ್ರೆ ತೋರ್ಸುತ್ತೆ, ನೀವು ನೋಡ್ಬೋದು. ಓಕೆ, ಧನ್ಯವಾದಗಳು ಮಾ ಕರೆ ಮಾಡೋದಕ್ಕೆ. ಸೊ ನೀವು ಕೂಡ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಮೇಡಮ್ ಅವರ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಈಗಲೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ನಂಬರ್ ಒಮ್ಮೆ ಹೇಳ್ತೀನಿ, 9341033949. ಮತ್ತೊಂದು ಫೋನ್ ನಂಬರ್ 9945890962, ಈ ನಂಬರ್ಗೆ ಕಾಲ್ ಮಾಡ್ಬೇಕಾಗತ್ತೆ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಟಿವಿ ವಾಲ್ಯೂಮ್ ನ ದಯವಿಟ್ಟು ಮ್ಯೂಟ್ ಮಾಡಿ. ವಾಸ್ತು ದರ್ಪಣ ಕಾರ್ಯಕ್ರಮಕ್ಕೆ ಕರೆ ಮಾಡಿದೀರಾ, ವಾಸ್ತುಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳ್ಬೇಕಿತ್ತಾ? ಹೌದು ಮೇಡಮ್, ನಾವು ಈಗ ಗಿಡ ಮನೆಯಲ್ಲಿ ಏನೋ ನಮ್ಗೆ ಸೆಟ್ಟೆ ಆಗ್ತಾ ಇಲ್ಲ. ಮಾತಾಡಿ ಮೇಡಮ್ ಇದಾರೆ, ಏನ್ ಸಮಸ್ಯೆ ಇದೆ ನೇರವಾಗಿ ತಿಳಿಸಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನಾವಿವಾಗ ಇರೋ ಮನೆ ಯಾಕೋ ಸರಿ ಆಗ್ತಾ ಇಲ್ಲ ನಮ್ಗೆ. ಎಷ್ಟು ಸಂಪಾದನೆ ಮಾಡಿದ್ರು ಮನೇಲಿ ಏನು ಉಳಿತಾಯನೆ ಆಗ್ತಾ ಇಲ್ಲ. ಮತ್ತೆ ಮಕ್ಕಳು ಹೇಳಿದ ಮಾತು ಕೇಳ್ಕೊಂತಾ ಇಲ್ಲ. ತುಂಬಾನೇ ಕಷ್ಟ ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ ನಮ್ಗೆ. ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಮನೆ ದೇವ್ರದ್ದು ಏನಾದ್ರು ಪ್ರಾಬ್ಲಮ್ ಆ ತರ ಎಲ್ಲ ಯೋಚನೆ ಬರ್ತಾ ಇದೆ. ನೀವೊಂದ್ ಕೆಲ್ಸ ಮಾಡಿ, ಸ್ಪಾಟ್ ಅಪಾಯಿಂಟ್ ಕೊಡಿ. ಅಲ್ಲಿ ಏನ್ ದೋಷ ಇದೆ ಅಂತ ಗೊತ್ತಾಗುತ್ತೆ, ಅದಕ್ಕೇನು ಪರಿಹಾರ ಮಾಡ್ಬೇಕು ಹೇಳ್ತೀವಿ. ಆ ರೀತಿ ಮಾಡ್ಕೊಳ್ಳಿ ಮಾ, ಚೆನ್ನಾಗುತ್ತೆ. ಓಕೆ ಮಾ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಬಿಕಾಸ್ ಅವ್ರಿಗೆ ನಕ್ಷೆ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ. ಹೌದೌದು, ಇವಾಗ ಕೆಲವ್ರಿಗೆ ಪಾಪ ದಿಕ್ಕುಗಳು ಯಾವ ತರ ಹೇಳ್ಬೇಕು ಗೊತ್ತಾಗೋದಿಲ್ಲ. ಅಂತ ಟೈಮಲ್ಲಿ ಬೇಕಾದ್ರೆ ಆಫೀಸ್ಗೆ ಬಂದು ನಕ್ಷೆನ ಬರ್ಕೊಂಡು ಬಂದು ಇವಾಗ ಎಂಟ್ರೆನ್ಸ್ ಯಾವ ಕಡೆ ಇದೆ ಅಂತ ಒಂದು ತಿಳ್ಕೊಂಡ್ರೆ
ಮಿಕ್ಕಿದೆಲ್ಲ ಆಫೀಸಲ್ಲಿ ಹೇಳಿದ್ರೆ ನಾವೇ ಬರ್ಕೊಳ್ತೀವಿ. ಹಾ, ಬಂದರೆ ಇದರಿಂದ ಏನು ತೊಂದರೆ ಆಗ್ತಾ ಇದೆ ಹೇಳ್ತೀವಿ. ಮತ್ತು ಬರುವಾಗ ಒಂದು 2 ಸ್ಪೂನಷ್ಟು ಮಣ್ಣು, 2 ಸ್ಪೂನ್ ಸಾಕು. ಯಾಕೆಂತಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಿರೋಲ್ಲ, ಒಂದು ಚೀಲನೇ ತಂದ್ಬಿಡ್ತಾರೆ. ಸೊ ಅದಕ್ಕೆ ನಾನು ಎಗೇನ್ ಹೇಳ್ತಾ ಇರೋದು, ಒಂದು 2 ಸ್ಪೂನಷ್ಟು ಅವರ ಒಂದು ಸೈಟ್ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ಯಾವ ಭಾಗದಲ್ಲಿ ಇದ್ರೂ ಪರವಾಗಿಲ್ಲ, ಒಂದು 2 ಸ್ಪೂನಷ್ಟು ಮಣ್ಣು ತಗೊಂಬರ್ಬೇಕು. ಮತ್ತೆ ಅಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವ್ರದ್ದು ಪಾಸ್ಪೋರ್ಟ್ ಸೈಜು ಫೋಟೋಸ್ ಬೇಕು. ಯಾಕೆಂತಂದ್ರೆ ಮಣ್ಣಿನ ದೋಷವನ್ನು ಸ್ಕ್ಯಾನರ್ ಅಲ್ಲಿ ನಮ್ಮ ಆಫೀಸಲ್ಲೇ ನೋಡ್ಬೋದು. ಮತ್ತೆ ಈ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನ್ ಗೊತ್ತಾಗುತ್ತೆ ಅಂದ್ರೆ ಅವರ ಹಾರ ಎನರ್ಜಿ ಹೇಗಿದೆ ಅಂದ್ರೆ ಏನಾದ್ರೂ ಮಾಟಮಂತ್ರ ಮಾಡಿಸಿದ್ರೆ ಅದು ಗೊತ್ತಾಗುತ್ತೆ. ಎಸ್ ಮೇಡಮ್, ಇನ್ನೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಿ ಮೇಡಮ್. ನಮಸ್ಕಾರ ಸರ್, ತಮ್ಮ ಹೆಸರು? ನಮಸ್ಕಾರ ಮೇಡಮ್. ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮೇಡಮ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ತಮ್ಮ ಹೆಸರು? ಆಗ್ಲಿ ಮೇಡಮ್, ಮಾಡಿದ್ರು. ತಮ್ಮ ಹೆಸರು ಸರ್? ನನ್ನ ಹೆಸರು ಹಿರಣ್ಣ ಮೇಡಮ್. ಮಾತಾಡಿ ಮೇಡಮ್, ಇದಾರೆ, ಏನ್ ವಾಸ್ತು ಸಮಸ್ಯೆ ಇದೆ, ಏನ್ ಪ್ರಶ್ನೆ ಇದೆ, ಮನೆ ನಕ್ಷೆ ಹೇಳ ಗೊತ್ತಾಗತ್ತಾ? ಮೇಡಮ್, ಆಂಧ್ರದಿಂದ ಮಾತಾಡ್ತೀನಿ ಮೇಡಮ್. ಓಕೆ, ಮಾತಾಡಿ. ಮನೆ ಮನೆ ಬಂದು 18 ಇದೆ ಮೇಡಮ್. ಓಕೆ, ಹೇಳಿ. ಅದು ವಾಸ್ತು ಏನಾದ್ರು ಪ್ರಾಬ್ಲಮ್ ಐತೆ ಮೇಡಮ್? ಹೌದಾ, ವಾಸ್ತುದು ನಿಮ್ಗೆ ನಕ್ಷೆ ಹೇಳಕ್ ಗೊತ್ತಾಗತ್ತಾ? ಯಾವ ಕಡೆ ಫೇಸಿಂಗ್ ಇದೆ? ದಕ್ಷಿಣ ಬಾಗ್ಲಿದೆ. ನೀವು ಒಳಗಡೆ ಹೋಗ್ತಾ ರೈಟ್ ಸೈಡ್ ಅಡಿಗೆ ಮನೆ ಇದೆಯಾ? ಲೆಫ್ಟ್ ಸೈಡ್ ಇದೆ. ಓಕೆ, ಮತ್ತೆ ಟಾಯ್ಲೆಟ್ಸ್ ಎಲ್ಲ ಯಾವ ಕಡೆ ಮಾಡಿದೀರಾ? ಹೊರಗಡೆ ಇದೆ. ಅಂತಂದ್ರೆ ಈಗ ನೀವ್ ಹೇಳೋ ಪ್ರಕಾರ ನಿಮ್ಗೆ ಎಂಟ್ರೆನ್ಸ್ ದಕ್ಷಿಣ ಇರೋದು ತಪ್ಪಾಗುತ್ತೆ ವಾಸ್ತು ಪ್ರಕಾರ. ಮತ್ತೆ ನಿಮ್ಗೆ ಅಡಿಗೆ ಮನೆ ಇರೋದು ತಪ್ಪಾಗುತ್ತೆ, ಅಂದ್ರೆ ನೈಋತ್ಯ ದಿಕ್ಕಿನಲ್ಲಿ ನೀವ್ ಹೇಳೋ ಪ್ರಕಾರ ನೀವು ಮನೆ ಒಳಗೆ ಹೋಗ್ತಾ ಎಡಗಡೆ ಇದೆ ಅಂದ್ರೆ ನೈಋತ್ಯ ದಿಕ್ಕಾಗುತ್ತೆ, ಅದು ಸಹ ತಪ್ಪಿದೆ. ಅಂದ್ರೆ ಇಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ನಿಮ್ಗೆ ದುಡ್ಡು ಮಿಕ್ಕೋದಿಲ್ಲ. ಒಂದು 5 ರೂಪಾಯಿ ಖರ್ಚಾಗೋ ಜಾಗಕ್ಕೆ 50 ರೂಪಾಯಿ ಖರ್ಚಾಗುತ್ತೆ. ಹಾಗಿದ್ರು ನಿಮ್ಗೆ ಕೆಲ್ಸಗಳಾಗೋದು ಕಷ್ಟ, ಈ ರೀತಿ ಎಫೆಕ್ಟ್ ಆಗ್ತಾ ಇರುತ್ತೆ. ದಕ್ಷಿಣ ಬಾಗ್ಲಿದ್ದಾಗ ಏನಾಗುತ್ತೆ, ನೀವು ಯಾವುದೇ ಕೆಲಸ ಕಾರ್ಯಕ್ಕೆ ಹೋದ್ರೂ ಬರೀ ಕಿರಿಕು. ಅಂತಂದ್ರೆ ನೀವು ಕರೆಕ್ಟ್ ಆಗಿ ನಡ್ಕೊಂಡ್ರು ಸಹ ನಿಮ್ ಮೇಲೆ ಅಪವಾದ ಬರೋದು. ಈ ರೀತಿ ಆಗ್ತಾ ಇರುತ್ತೆ. ನೀವು ಅದಕ್ಕೆ ಏನ್ ಮಾಡ್ಬೇಕು, ಪವರ್ ಬಾರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದನ್ನ ನೀವು ನಮ್ಮ ಆಫೀಸಿಗೆ ಬಂದ್ರೆ ಅದು ಹೇಗಿರುತ್ತೆ, ಯಾವ ರೀತಿ ಅಳವಡಿಸ್ಬೇಕು ಹೇಳ್ತೀವಿ. ಮತ್ತೆ ಪವರ್ ಕ್ಯೂಬ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಒಂದು ಅಡಿಗೆ ಮನೆಗೆ ಹಾಕೋಬೇಕಾಗುತ್ತೆ, ಒಂದು ಎಂಟ್ರೆನ್ಸ್ ಬಾಗಿಲ್ಗೆ ಹಾಕೋಬೇಕಾಗುತ್ತೆ. ಸೊ ಅದನ್ನ ಮಾಡ್ಕೊಳ್ಳಿ, ಖಂಡಿತ ಈ ಸಮಸ್ಯೆ ಬಗೆಹರಿಯುತ್ತೆ. ಓಕೆ, ಧನ್ಯವಾದಗಳು ಈರಣ್ಣ ಅವರೇ ಕರೆ ಮಾಡಿದಕ್ಕೆ. ಅಂದ್ರೆ ದಕ್ಷಿಣಕ್ಕೆ ಅವರು ಎಂಟ್ರೆನ್ಸ್ ಇದೆ ಅಂತ ಹೇಳಿದ್ರು, ಅದು ಪ್ರಾಬ್ಲಮ್ ಆಗುತ್ತೆ ಅಂತ. ಹೌದು, ದಕ್ಷಿಣ ದಿಕ್ಕಲ್ಲಿ ಎಂಟ್ರೆನ್ಸ್ ಇದ್ದಾಗ ಏನಾಗುತ್ತೆ, ಬರೀ ಜಗಳಗಳಾಗೋದು, ಮತ್ತೆ ಏನೇ ಮಾತಾಡಿದ್ರು ಅವ್ರದೇ ತಪ್ಪು ಅನ್ನೋ ತರ ಎಲ್ಲರೂ ಹೇಳೋದು, ಆ ರೀತಿ ಆಗ್ತಾ ಇರೋದು. ಓಕೆ, ಮತ್ತೊಬ್ರು ಕಾಲರ್ ಇದಾರೆ. ಹಲೋ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನಾವು ಭಾಗ್ಯಮ್ಮ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಮಾತಾಡಿ ಮೇಡಮ್, ಇದಾರೆ, ಪ್ರಶ್ನೆ ಕೇಳಿ ಭಾಗ್ಯಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮ್ದು ಮೈಸೂರಲ್ಲಿ ಮನೆ ಇರೋದು, ನಮ್ದು ಈಗ ಇದು ದಕ್ಷಿಣದಲ್ಲಿ ವಾಯು ನೈಋತ್ಯ ದಿಕ್ಕಿಗೆ ಆಗ್ತಿದೆ. ನೈಋತ್ಯ ಎಂಟ್ರೆನ್ಸ್ ಇದೆಯಾ? ನೈಋತ್ಯ ಎಂಟ್ರೆನ್ಸ್ ಬಾಗ್ಲು. ನೆಕ್ಸ್ಟ್ ಪೂರ್ವಕ್ಕೆ ಬಾಗ್ಲಿದೆ ಒಂದು. ಪೂರ್ವಕ್ಕೆ? ಓಕೆ. ಅಡಿಗೆ ಮನೆ ಯಾವ ಕಡೆ ಇದೆ? ಹಲೋ, ಭಾಗ್ಯ ಅವರೇ ಲೈನ್ ಅಲ್ಲಿ ಇದ್ದೀರಾ? ಓಕೆ, ಬಹುಶಃ ಕರೆ ಕಟ್ ಆಗಿದೆ. ಅಂದ್ರೆ ಇವರು ಹೇಳೋ ಪ್ರಕಾರ ಎಂಟ್ರೆನ್ಸ್ ತಪ್ಪಿದೆ. ಅಂದ್ರೆ ರಾಹು ಸ್ಥಾನದಲ್ಲಿ ಎಂಟ್ರೆನ್ಸ್ ಆದಾಗ ಏನಾಗುತ್ತೆ, ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಅಂತಂದ್ರೆ ಯಾವುದೋ ಒಂದು ಅಮೌಂಟ್ ಬರುತ್ತೆ ಅಂತ ಅನ್ಕೊಂಡಾಗ ಏನೋ ಒಂದು ಕಷ್ಟ ಬರೋದು, ಮತ್ತೆ ಅಮೌಂಟ್ ಬರುತ್ತೆ ಅನ್ಕೊಂಡಾಗ ಬರೋದಕ್ಕಿಂತ ಜಾಸ್ತಿ ಖರ್ಚಾಗೋದು, ಮತ್ತೆ ಆಕ್ಸಿಡೆಂಟ್ ಆಗೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಓಕೆ, ಮತ್ತೊಬ್ರು ಕಾಲ್ ಇದ್ದಾರೆ. ಹಲೋ. ಓಕೆ, ಬಹುಶಃ ಕರೆ ಕಟ್ ಆಗಿದೆ ಅನ್ಸುತ್ತೆ. ದಯವಿಟ್ಟು ವೀಕ್ಷಕರೇ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಮನೆಯ ನಕ್ಷೆ ಹೇಳಕ್ ಬರುತ್ತೆ ಅಂತಂದ್ರೆ ನೇರವಾಗಿ ನೀವು ತಿಳಿಸಬಹುದು, ಅಥವಾ ಬರ್ದಿಟ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನ ಹೇಳ್ಬೋದು. ಏನ್ ಸಮಸ್ಯೆ ಆಗ್ತಾ ಇದೆ ತಿಳಿಸಿ, ಅದಕ್ಕೆ ಏನ್ ಪರಿಹಾರ ಮಾಡ್ಕೊಳ್ಬೇಕು, ಕಟ್ಟಡಗಳನ್ನ ಒಡಿದ ಯಾವ ರೀತಿ ಪರಿಹಾರ ಮಾಡ್ಕೊಳ್ಳೋದು, ಜಸ್ಟ್ ಇನ್ಸ್ಟ್ರೂಮೆಂಟ್ಸ್ ಮುಖಾಂತರ ಅಂತಾನೆ ಹೇಳ್ಬೋದು, ಯಾವ ಇನ್ಸ್ಟ್ರೂಮೆಂಟ್ಸ್ ನ ಅಳವಡಿಸಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ಮೇಡಮ್ ಅವ್ರು ಮಾಹಿತಿ ತಿಳಿಸ್ಕೊಡ್ತಾರೆ. ನಮ್ಗೆ ನಕ್ಷೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ ಮೇಡಮ್, ನಮ್ ಜಾಗಕ್ಕೆ ಬರ್ತಾರ ಅಂತ ನೀವು ಯೋಚನೆ ಮಾಡ್ತಾ ಖಂಡಿತವಾಗ್ಲೂ ನೀವು ಅಪಾಯಿಂಟ್ಮೆಂಟ್ ನ ತಗೊಳ್ಬೇಕಾಗತ್ತೆ. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಸ್ಪಾಟ್ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಮೇಡಮ್ ಅವರೇ, ನಿಮ್ಮ ಒಂದು ಫ್ಯಾಕ್ಟ್ರಿ ಇರ್ಬೋದು, ಮನೆ ಇರ್ಬೋದು, ವಿಸಿಟ್ ಮಾಡ್ತಾರೆ, ಅಲ್ಲಿನ ವಾಸ್ತು ಯಾವ ರೀತಿ ಇದೆ, ಏನು ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ.
ಮೇಡಮ್ ಇನ್ನು ಪ್ರಕೃತಿ ವಾಸ್ತು ಅಂತಂದ್ರೆ ಏನು, ಇದ್ರ ಬಗ್ಗೆ ತಿಳ್ಸ್ಕೊಳ್ಳಿ. ಅಂದ್ರೆ ಇವಾಗ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಒಂದ್ ಮನೆ ಕಟ್ಬೇಕು, ಒಂದ್ ಸೈಟ್ ತಗೋಬೇಕು, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ತಗೊಳ್ತೀವಿ. ಅಂತಂದ್ರೆ ಈ ಕಾಲದಲ್ಲಿ ಒಂದು ಸೈಟ್ ತಗೊಳ್ಳೋದೇ ಒಂದು ದೊಡ್ಡ ಒಂದು ಅದಿಶ್ಯ ಅಂತೀವಲ್ಲ ಆ ರೀತಿ. ಸೊ ನಾವು ಸೈಟ್ ತಗೊಂಡು ಮನೆ ಕಟ್ತೀವಿ, ಎಲ್ಲ ವಾಸ್ತು ಪ್ರಕಾರನೇ ಕಟ್ತೀವಿ, ಹಂಗಿದ್ರೂ ನಮಗೆ ತೊಂದರೆ ಬರುತ್ತೆ. ಯಾಕೆ ಅಂತಂದಾಗ ಈ ಪ್ರಕೃತಿ ವಾಸ್ತು ಅನ್ನೋದು ನಮಗೆ ಎಫೆಕ್ಟ್ ಕೊಡ್ತಾ ಇರುತ್ತೆ. ಅಂದರೆ ಪ್ರಕೃತಿ ವಾಸ್ತು ಅಂದರೆ ಏನು, ನಾವು ತೆಗೆದುಕೊಳ್ತಾ ಇರ್ತಕ್ಕಂಥ ಸೈಟು ಹೆಂಗಿರಬೇಕು ಅಂತಂದರೆ, ಈಶಾನ್ಯ ಡೌನ್ ಇರಬೇಕು, ನೈಋತ್ಯದ ಕಡೆ ಅಪ್ ಇರಬೇಕು. ಕೆಲವು ಸಲ ಏನಾಗುತ್ತೆ, ಈಶಾನ್ಯಕ್ಕೆ ಅಪ್ಪು ಬರುತ್ತೆ, ನೈಋತ್ಯ ಹೋಗ್ತಾ ಹೋಗ್ತಾ ರೋಡು ಡೌನ್ ಆಗುತ್ತೆ. ಅಂದರೆ ಅದು ನಮಗೆ ಸಾಮಾನ್ಯವಾಗಿ ತಗೊಳ್ಳುವಾಗ ಗೊತ್ತಾಗೋದಿಲ್ಲ. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ, ನಾವು ಎಷ್ಟೇ ವಾಸ್ತು ಪ್ರಕಾರ ಮನೆ ಕಟ್ಟಿದ್ರೂ ಸಹ ಒಂದಾದ್ಮೇಲೆ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಈ ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡು ನಾವು ಆ ಒಂದು ಸಮಸ್ಯೆಯನ್ನ ಬಗೆಹರಿಸ್ಕೋಬಹುದು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಹೇಳಿ, ಮಾ ಯಾರು ಮಾತಾಡ್ತಿರೋದು? ನಾವು ಬೆಂಗಳೂರಿಂದ ಮೇಡಮ್ ಉಷಾ ಅಂತ ಮಾತಾಡ್ತಾ ಇದ್ದೀನಿ. ಮಾತಾಡಿ ಮೇಡಮ್ ಇದ್ದಾರೆ, ಪ್ರಶ್ನೆ ಕೇಳಿಮಾ. ನಮಸ್ಕಾರ ಮೇಡಮ್. ಹಾ ನಮಸ್ತೆ ಹೇಳಿ. ನಮ್ದು ಪೂರ್ವದ ಬಾಗಿದೆ ಮೇಡಮ್ ಮನೆ. ಇದು ನೀರು ದಕ್ಷಿಣದ ಕಡೆ ಹೋಗುತ್ತೆ ನೀರು, ಅದರಿಂದ ಏನಾದ್ರು ಎಫೆಕ್ಟ್ ಇದೆಯಾ ಮೇಡಮ್ ಮನೆಗೆ? ಅಂತಂದ್ರೆ ಅಲ್ಲಿ ದಕ್ಷಿಣಕ್ಕೆ ಹೋಗಿ ನಿಲ್ಬಾರ್ದು, ಡ್ರೈನೇಜ್ ಅಥವಾ ಅಪ್ಪಿಟ್ಟು ಏನಾರ ಇದ್ರೆ ಅಲ್ಲಿಗೆ ಹೋಗ್ಬಾರ್ದು. ಇಲ್ಲ ಮೇಡಮ್, ನಮ್ದು ಹೊಸ ಮನೆನೆ ಕಟ್ಟಿರೋದು, ಅದು ದಕ್ಷಿಣಕ್ಕೆ ನೀರು ಹರಿಯುತ್ತದೆ ಆ ಕಡೆಗೆ. ಮನೆ ನೀರೆಲ್ಲ ದಕ್ಷಿಣಕ್ಕೆ ಹೋಗುತ್ತಾ? ಹೌದು ಮೇಡಮ್, ಸ್ನಾನ ಮಾಡಿದ್ದು ಪ್ರತಿಯೊಂದು ನೀರು ದಕ್ಷಿಣದ ಕಡೆಗೆ ಹೋಗತ್ತೆ. ಏನಿಲ್ಲ, ಹೋಗ್ಬೋದು ಅಲ್ಲಿಂದ ರೋಡ್ಗೆ, ಡ್ರೈನೇಜ್ ಹೋಗ್ಬೋದು, ತೊಂದರೆ ಏನಿಲ್ಲ. ಅಲ್ಲೇ ನಿಲ್ಬಾರ್ದು ಅಷ್ಟೇ, ಹೌದಾ? ನೀವು ಒಂದು ಸ್ಪಾಟ್ ಅಪಾಯಿಂಟ್ ಕೊಡಿ. ಈಗಾಗ್ಲೇ ಹೇಳಿದ್ನಲ್ಲ, ಭೂಮಿ ದೋಷ ಇದ್ದಾಗ ಅಥವಾ ಏನಾದ್ರೂ ದೃಷ್ಟಿ ದೋಷ ಇದ್ದಾಗ, ಮಾಟ ಮಂತ್ರ ದೋಷ ಇದ್ದಾಗ ನಮ್ಗೆ ಈ ಒಂದು ನೆಮ್ಮದಿ ಹಾಳಾಗೋದು, ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗೋದು, ಏನೇ ಕೆಲಸ ಮಾಡಿದ್ರು ಪ್ರತಿಫಲ ಸಿಗದೆ ಇರೋದು, ಈ ರೀತಿ ಆಗ್ತಾ ಇರುತ್ತೆ. ಅದ್ರಲ್ಲಿ ಇವಾಗ ಬರ್ತೀನಿ, ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ತೀನಿ ಮೇಡಮ್. ಓಕೆ, ಇವಾಗ ದಕ್ಷಿಣಕ್ಕೆ ಹೋದ್ರೆ ಏನ್ ತೊಂದ್ರೆ ಇಲ್ಲ? ಏನ್ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಸರಿ ಮೇಡಮ್. ಓಕೆ ಓಕೆ ಮಾ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸೊ ನೇರವಾಗಿ ಹೋದಾಗ ಸ್ಕ್ಯಾನರ್ ಮುಖೇನ ಚೆಕ್ ಮಾಡ್ಬೋದಲ್ವಾ ಮೇಡಮ್, ಪ್ರಾಬ್ಲಮ್ ಇದೆ ಇಲ್ಲಿ ಅಂತ? ಅಂದ್ರೆ ಏನ್ ದೋಷ ಇದೆ ಅವರು ನೋಡ್ಬೋದು. ಅಂದ್ರೆ ನಾವು ಕೆಲವು ನಕ್ಷೆ ಹೇಳಲಿಕ್ಕೆ ಗೊತ್ತಾಗದೆ ಇದ್ರು ಅಥವಾ ಹೇಳಿದ್ರುವೆ ಅಲ್ಲಿ ಪ್ರಕೃತಿ ವಾಸ್ತು ಹೇಗಿದೆ ಅಂತ ಅವರು ಹೇಳಲಿಕ್ಕೆ ಗೊತ್ತಾಗಲ್ಲ. ಅಂದ್ರೆ ನಾವು ಅದೇ ಕೆಲಸವಾಗಿ ನಾವು ಒಂದ್ ಕಡೆ ಸ್ಪಾಟ್ ಅಪಾಯಿಂಟ್ ಹೋದಾಗ ಏನಾಗುತ್ತೆ, ಇವ್ರಿಗೆ ಯಾವ ಕಡೆಯಿಂದ ಇವ್ರಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ನಾವು ಹೋಗ್ತಾ ಇದ್ದಾಗೆ ಅಕ್ಕಪಕ್ಕ ಎದುರು ಎಲ್ಲ ನೋಡ್ತೀವಿ. ಕೆಲವು ಕಡೆ ಏನಾಗುತ್ತೆ, ಆಸ್ಪತ್ರೆ ಎದುರುಗಡೆ ಮನೆ ಇರುತ್ತೆ, ದೇವಸ್ಥಾನದ ಎದುರುಗಡೆ ಮನೆ ಇರುತ್ತೆ, ಮತ್ತೆ ಸ್ಮಶಾನದ ಎದುರುಗೆ ಮನೆ ಇರುತ್ತೆ. ಈ ರೀತಿ ಇದ್ದಾಗೆಲ್ಲ ಕೆಲವು ಎಫೆಕ್ಟ್ಗಳು ಆಗ್ತಾ ಇರುತ್ತೆ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ಓಕೆ, ಬಹುಶಃ ಕರೆ ಕಟ್ ಆಗಿರ್ಬೋದು. ಹಾಗೆ ವೀಕ್ಷಕರೇ, ನೀವು ಕೂಡ ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಮೇಡಮ್ ಅವರ ಫೋನ್ ನಂಬರ್ ಬರ್ತಾ ಇದೆ, ಕತ್ರಿಗುಪ್ಪನಲ್ಲಿ ಆಫೀಸ್ ಇರೋದು. ನಂಬರ್ ಒಮ್ಮೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, 9341039494. ಮತ್ತೊಂದು ಫೋನ್ ನಂಬರ್ 9945890962. ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳ್ತೀರಾ ಅಂತಂದ್ರೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಬೇಕಾಗತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಯಾವ್ರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಮಾತಾಡಿ, ಪ್ರಶ್ನೆ ಕೇಳಿ ಮೇಡಮ್ ಇದ್ದಾರೆ, ಮಾತಾಡಿ. ಹಲೋ ಮೇಡಮ್, ನಮ್ ಮನೆ ಹೇಳಿ ಉತ್ತರ ಬಾಗಿಲಿದೆ. ಓಕೆ, ಮನೆ ವಾಸ್ತು ಹೆಂಗಿದೆ? ಹೌದಾ, ಉತ್ತರದ ಬಾಗಿಲು ಕರೆಕ್ಟ್ ಆಗಿದೆ. ಅಡಿಗೆ ಮನೆ ಯಾವ ಕಡೆ ಮಾಡಿದ್ದೀರಾ? ಅಡಿಗೆ ಮನೆ ಹಿಂಗ ಬಾಗಿಲ ನಿಂತ್ಕೊಂಡ್ರೆ ದೇವ್ರ ಮನೆ ಇದೆ. ದೇವ್ರ ಮನೆ ಪಕ್ಕದಲ್ಲಿ ಅಗ್ನಿ ಮನೆ ಇದೆ. ಓಕೆ, ಅಂದ್ರೆ ಅಗ್ನಿ ಮೂಲೆ ಕಡೆ ಬರುತ್ತಾ? ಲೆಫ್ಟ್ ಸೈಡ್ ಬರುತ್ತೆ. ನೀವು ಒಳಗೆ ಹೋಗ್ತಾ ಇದ್ದಂಗೆ ಲೆಫ್ಟ್ ಬರುತ್ತಾ, ಆಪೋಸಿಟ್ ಲೆಫ್ಟ್ ಬರುತ್ತಾ? ಒಳಗಡೆ ಹೋಗ್ತಿದ್ದಂಗೆ ಎದುರುಗಡೆ ದೇವ್ರ ಮನೆ ಇದೆ. ಓಕೆ, ಅದ್ರ ಪಕ್ಕದಲ್ಲಿನೇ ಅಡಿಗೆ ಮನೆ ಇದೆ. ಟಾಯ್ಲೆಟ್ಸ್ ಎಲ್ಲ ಯಾವ ಕಡೆ ಇದೆ? ಟಾಯ್ಲೆಟ್ಸ್ ಎಲ್ಲ ಅದು ಉತ್ತರ ಕಡೆ ಇದೆ. ಉತ್ತರ ವಾಯುವ್ಯ ಬರುತ್ತಾ? ವಾಯುವ್ಯ.
ಅಂದ್ರೆ ನೀವು ಹೇಳೋ ಪ್ರಕಾರ ಆ ವಾಸ್ತು ಪ್ರಕಾರ ಮನೆ ಮಾಡಿದ್ದೀರಾ, ಹಾಗಿದ್ರು ತೊಂದರೆಗಳು ಆಗ್ತಾ ಇದೆ ಅಂದ್ರೆ ನೀವು ಒಂದ್ಸಲಿ ಸ್ಪಾಟ್ ಅಪಾಯಿಂಟ್ ಕೊಡಿ, ಏನಾದ್ರೂ ಭೂಮಿ ದೋಷ ಇದ್ರೆ ಅಥವಾ ಮಾಟಮಂತ್ರ ದೋಷ ಇದ್ರೆ ಅದು ಗೊತ್ತಾಗುತ್ತೆ. ಓಕೆ, ಕರೆಕ್ಟ್ ಇದೆ ಸರ್, ವಾಸ್ತು ಪ್ರಕಾರ ಕರೆಕ್ಟ್ ಇದೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಮೇಡಮ್ ಅವರೇ ನಿಮ್ಮ ಸ್ಪಾಟ್ ನಿಮ್ಮ ಒಂದು ಜಾಗಕ್ಕೆ ಬರ್ತಾರೆ, ನೇರವಾಗಿ ಟಿವಿ ಸ್ಕ್ರೀನ್ ಮೇಲೆ ಬರ್ತಾರಂತ ಫೋನ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ತಗೊಳ್ಬಹುದು. ವೀಕ್ಷಕರೇ, ನೀವು ನೋಡ್ತಿದ್ದೀರ ವಾಸ್ತು ದರ್ಪಣ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ವಿಳಾಸ ನಂಬರ್ 41/1 ನಿಯರ್ ಕತ್ರಗುಪ್ಪೆ ಸರ್ಕಲ್ ಬಿಹೈಂಡ್ ಕಾಮಾಖ್ಯ ಥಿಯೇಟರ್ ಬನಶಂಕರಿ ಥರ್ಡ್ ಸ್ಟೇಜ್ ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ 1. ವಾಸ್ತು ದರ್ಪಣ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದರೆ ಪ್ರಖ್ಯಾತ ವಾಸ್ತು ತಜ್ಞರಾಗಿರುವಂತಹ ಡಾಕ್ಟರ್ ಎಸ್ ಚಂದ್ರಕಲಾ ಮೇಡಮ್ ಅವರು. ವಾಸ್ತುಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ಈ ಕೂಡಲೇ ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆಗಳನ್ನ ಮಾಡಬಹುದು. ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮನೆಯ ನಕ್ಷೆಯನ್ನ ತಿಳಿಸಿ ಏನ್ ಸಮಸ್ಯೆ ಇದೆ ಅದನ್ನ ನೇರವಾಗಿ ಕೇಳಬಹುದು. ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ ಕಾರ್ಯಕ್ರಮದಲ್ಲಿ. ಹಲೋ, ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಮಾತಾಡಿ ಸರ್. ಮೇಡಮ್ ಇದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ಹಲೋ, ಹಲೋ ಮೇಡಮ್. ಹೇಳಿ ಸರ್. ಮೇಡಮ್ ನಮಸ್ತೆ ಹೇಳಿ ಸರ್. ಮೇಡಮ್ ನಾವು ಅರ್ಚಕರೆಯಿಂದ. ಹೇಳಿ. ನಮ್ದು ಮನೆ ಈಗ ಕಟ್ಟಿಸ್ತಾ ಇದೀನಿ ಮೇಡಮ್. ಫಿನಿಶಿಂಗ್ ಆಗಿಲ್ಲ ಇನ್ನೂ. ಬಟ್ ಅವಾಗ ನಾವು ವಾಸ್ತು ಏನು ಕೇಳಕ್ ಹೋಗ್ಲಿಲ್ಲ. ಓಕೆ, ಈಗ ಅದು ಆಗ್ನೇಯ ಮೂಲೆಯಲ್ಲಿ ನಮ್ಮ ಅಡುಗೆ ಮನೆ, ಅದರ ಪಕ್ಕದಲ್ಲೇ ಬಾತ್ರೂಮ್ ಟಾಯ್ಲೆಟ್ಸ್ ಇದೆ. ಉತ್ತರಕ್ಕೆ ಬಾಗಿಲಿದೆ. ಓಕೆ, ಈಶಾನ್ಯ ಮೂಲೆಯಲ್ಲಿ ಇದಿದೆ, ದೇವ್ರ ಮನೆ ಇದೆ. ಓಕೆ, ಮತ್ತೆ ಯಾಕೆ ನಮಗೆ ಪ್ರಾಬ್ಲಮ್ ಹಿಂಗೇನೆ ಯಾಕೆ ಇದಾಗ್ತಾ ಇದೆ ಮೇಡಮ್? ಮನೆ ನಿಂತು ಬಿಡ್ತು, ಅರ್ಧಂಬರ್ಧ ಆಗ್ಬಿಟ್ಟಿದೆ. ಹೌದಾ? ಇವಾಗ ಒಂದ್ ಕೆಲ್ಸ, ಇವಾಗ ಬಾತ್ರೂಮ್ಸ್ ಹೇಳಿದ್ರಲ್ಲ, ಅಡಿಗೆ ಮನೆ ಆದ್ಮೇಲೆ ಬಾತ್ರೂಮ್ಸ್ ಬರುತ್ತಾ? ಅಡಿಗೆ ಮನೆ ಪಕ್ಕ ಕುಬೇರ ಮೂಲೆಗೂ ಅಡಿಗೆ ಮನೆಗೂ ಮಧ್ಯೆ ಬರುತ್ತಾ? ಇಲ್ಲ, ಅಡಿಗೆ ಮನೆ ದಾಟಿ ಮೂಲೆಗೆ ಹೋಗ್ಬೇಕು. ಅಗ್ನಿ ಮೂಲೆಗೆ, ಅಗ್ನಿ ಮೂಲೆಗೆ ಬಾತ್ರೂಮ್ ಮಾಡಿದಿರಾ? ಸರ್, ಯಾವಾಗ್ಲೂ ಅಗ್ನಿ ಮೂಲೆಗೆ ಬಾತ್ರೂಮ್ ಮಾಡಬಾರ್ದು. ಆ ರೀತಿ ಆದಾಗ ಏನಾಗುತ್ತೆ, ಫೈನಾನ್ಷಿಯಲಿ ಸ್ಟ್ರಕ್ ಆಗುತ್ತೆ, ಮತ್ತೆ ಲೇಡೀಸ್ಗೆ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ. ಯಾವ್ದಾದ್ರು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಹಾಗೆ ಕೂತ್ಕೊಂಡ್ಬಿಡುತ್ತೆ, ಅಭಿವೃದ್ಧಿ ಕೊಡೋದಿಲ್ಲ.
ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ನೀವೀಗ ಕಟ್ಟಿರೋದು ನೀವೇನು ಚೇಂಜ್ ಮಾಡೋ ಹಾಗಿಲ್ಲ. ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ನೀವು ಆಫೀಸ್ಗೆ ಬಂದರೆ ಅಥವಾ ಸ್ಪಾಟ್ ಅಪಾಯಿಂಟ್ ಕೊಟ್ಟರೆ ನಾವೇ ಅಲ್ಲಿ ಬಂದು ಚೆಕ್ ಮಾಡ್ತೀವಿ. ಅಲ್ಲಿ ಇನ್ಸ್ಟ್ರೂಮೆಂಟ್ ಹಾಕೊಂಡಾಗ ಏನಾಗುತ್ತೆ, ಅಲ್ಲಿ ಬರ್ತಕ್ಕಂಥ ವಾಸ್ತುವಿನ ದೋಷ ಪರಿಹಾರ ಆಗುತ್ತೆ. ನೀವೇ ಸ್ಕ್ಯಾನರಲ್ಲಿ ನೋಡ್ಬೋದು ಎಲ್ಲಿ ದೋಷ ಇದೆ ಗೊತ್ತಾಗುತ್ತೆ. ನಾವು ಇನ್ಸ್ಟ್ರೂಮೆಂಟ್ ಇಟ್ಟಾಗ ಆ ದೋಷ ಹೋಗೋದು ನೋಡ್ಬೋದು. ನನಗೆ ಯಾಕೋ ಇಲ್ಲಿ ಆರೋಗ್ಯನೇ ಸರಿಯಿಲ್ಲ ಮೇಡಮ್, ನಾವಿರೋ ಮನೇಲಿ ಇಲ್ಲಿ ಈಗ ಇಲ್ಲೇ ನನಗೆ ಬಾರಿ 2 ವರ್ಷದಿಂದ ನನಗೆ ಬಾರಿ ತೊಂದರೆ ಆಗ್ತಿದೆ ಮೇಡಮ್. ಅಂದ್ರೆ ನೀವು ಕಟ್ತಾ ಇರೋ ಮನೆ ಅಲ್ಲ, ನೀವು ವಾಸ ಇರೋ ಮನೆಗೆ, ವಾಸವಿರೋ ಮನೆಯಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ನೀವೊಂದ್ಸಲಿ ಮನೆದು ಸ್ಕೆಚ್ ತಗೊಂಡು ಬನ್ನಿ, ಅಥವಾ ಇಲ್ಲ ಸ್ಪಾಟ್ ಅಪಾಯಿಂಟ್ ಬೇಕಂದ್ರೆ ಸ್ಪಾಟ್ಗೆ ಬರ್ತೀವಿ. ಎರಡು ಮನೇನು ತೋರಿಸ್ಕೋಬಹುದು, ಎಲ್ಲಿ ದೋಷ ಇದೆ ಅದಕ್ಕೆ ಏನ್ ಮಾಡಬೇಕು ಪರಿಹಾರ ಹೇಳ್ತೀವಿ. ಓಕೆ, ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಅಂತ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೇರವಾಗಿ ಕರೆ ಮಾಡಿ ಸಂಪೂರ್ಣವಾಗಿರುವಂತಹ ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಇನ್ನು ಮನೆ ಕಟ್ತಾ ಇರೋ ಹಂತದಲ್ಲಿ ಇರೋರು ಪ್ಲಾನಿಂಗ್ ತಗೊಂಡು ಕಟ್ಟಿದ್ರೆ ಬೆಟರ್ ಅಂತ ಹೇಳ್ಬೋದಲ್ವಾ? ಹೌದು, ಇವಾಗ ಒಂದ್ ಸೈಟ್ ನಾವು ಯಾವಾಗ್ಲೇ ತಗೊಳ್ಳಿ, ತಗೊಂಡ ತಕ್ಷಣ ಹಿಂಗೆ ನಮ್ಮಂತವ್ರ ಹತ್ರ ನೀವು ಚೆಕ್ ಮಾಡಿಸ್ಕೊಂಡಾಗ ಏನಾಗುತ್ತೆ, ಭೂಮಿ ದೋಷ ಇದ್ರೆ ನಾವು ಆವಾಗ್ಲೇ ಇನ್ಸ್ಟ್ರೂಮೆಂಟ್ ಹಾಕ್ಬಿಡ್ತೀವಿ. ನೀವು ಯಾವಾಗ ಕನ್ಸ್ಟ್ರಕ್ಷನ್ ಮಾಡಿದ್ರು ಪರವಾಗಿಲ್ಲ, ಅಲ್ಲಿ ತನಕ ಅದರಿಂದ ನಿಮ್ಗೆ ಪಾಸಿಟಿವ್ ಎಫೆಕ್ಟ್ ಬರ್ತಾ ಇರುತ್ತೆ. ಇವಾಗ ಕೆಲವು ಸಲ ನಾವು ಕೇಳಿರ್ತೀವಿ, ಯಾವ್ದೋ ಒಂದು ಸಣ್ಣ ಜಾಗ ಯಾರೋ ತಗೊಂಡಾಗ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಅದೇ ಒಂದು ಸಣ್ಣ ಜಾಗ ತಗೊಂಡಾಗ ಕೆಲವ್ರು ಏನಾಗುತ್ತೆ, ಎಷ್ಟೇ ಒಳ್ಳೆ ಲೆವೆಲ್ ಅಲ್ಲಿ ಇದ್ರು ಸಹ ಕ್ಷೀಣಿಸ್ಬಿಡ್ತಾರೆ. ಅಂದ್ರೆ ಈ ಒಂದು ಸ್ಥಾನ ಬಲ ಅನ್ನೋದು ಅಷ್ಟು ಕೆಲಸ ಮಾಡುತ್ತೆ. ಸೊ ನಾವು ಎಲ್ಲೇ ಪ್ರಾಪರ್ಟಿ ತಗೊಳ್ಳಿ, ಒಂದ್ಸಲಿ ಭೂಗರ್ಭ ದೋಷವನ್ನ ಚೆಕ್ ಮಾಡಿಸ್ಬೇಕು. ಮತ್ತೆ ಅಲ್ಲಿ ಪ್ರಕೃತಿ ವಾಸ್ತು ಹೇಗಿದೆ ಅದನ್ನ ಚೆಕ್ ಮಾಡಿಸ್ಬಿಟ್ರೆ ನೀವು ಯಾವಾಗ ಬೇಕಾರ ಕನ್ಸ್ಟ್ರಕ್ಟ್ ಮಾಡಬಹುದು, ಅದರಿಂದ ನಮ್ಗೆ ಪಾಸಿಟಿವ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದಾರೆ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ತಮ್ಮ ಹೆಸರು ಸರ್? ನಾರಾಯಣ ಮೂರ್ತಿ ಅಂತ. ಮೇಡಮ್ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಪ್ರಶ್ನೆ ಕೇಳ್ಬಹುದು? ಮೇಡಮ್ ಇದ್ದಾರೆ, ಮಾತಾಡಿ ಸರ್ ನೇರವಾಗಿ. ಹಲೋ, ಹೇಳಿ ಸರ್. ಮೇಡಮ್ ನಮ್ದು ಉತ್ತರಕ್ಕಿದೆ ಬಾಗಿಲು. ಓಕೆ, ಅಂಗಡಿ ಬಾಗಿಲು ಉತ್ತರಕ್ಕೆ ಇದೆ. ಓಕೆ, ಬಾತ್ರೂಮ್ಸ್ ಮತ್ತೆ ಅಡಿಗೆ ಮನೆ ಎಲ್ಲ ಕರೆಕ್ಟ್ ಆಗಿದೆಯಾ ಮನೇಲಿ ವಾಸ್ತು ಪ್ರಕಾರ? ಹೇಳ್ತೀವಿ ಮೇಡಮ್. ಉತ್ತರಕ್ಕಿದೆ, ಹೋಗ್ತಾ ರೈಟ್ ಸೈಡ್ಗೆ ಬಾತ್ರೂಮ್ ಇದೆ. ಓಕೆ, ಆಮೇಲೆ ಹಾಲ್ ಇದೆ, ಹಾಲ್ ನಲ್ಲೇ ಪೂರ್ವಕ್ಕೆ ದೇವ್ರ ಮನೆ ಇದೆ. ಪೂರ್ವಕ್ಕೆ? ಓಕೆ, ದೇವ್ರ ಮನೆ ಆದ್ಮೇಲೆ ಬೆಡ್ರೂಮ್ ಇದೆ. ಲೆಫ್ಟ್ ಅಂದ್ರೆ ಉತ್ತರಕ್ಕೆ ನೀವು ಹೊರಟ್ರೆ ಲೆಫ್ಟ್ ನಿಮ್ಗೆ ಈಶಾನ್ಯ ಆಗ್ಬಿಡುತ್ತೆ. ಅಲ್ಲಿ ಅಡಿಗೆ ಮನೆ ಇದೆಯಾ? ಓಕೆ, ಅಂದ್ರೆ ಇವಾಗ ನೀವು ಹೇಳೋ ಪ್ರಕಾರ ವಾಸ್ತು ಪ್ರಕಾರ ಇಲ್ಲ, ಏನಾಗಿದೆ ದೇವ್ ಮೂಲೆಯಲ್ಲಿ ಅಡಿಗೆ ಮನೆ ಬರುತ್ತೆ. ಇವಾಗ ನೀವು ಉತ್ತರಕ್ಕೆ ಎಂಟ್ರೆನ್ಸ್ ಆದ್ರೆ ಎಂಟರ್ ಆಗ್ತಾ ಇದ್ದಂಗೆ ಲೆಫ್ಟ್ ಮೂಲೆಗೆ ಅಡಿಗೆ ಮನೆ ಬಂದಾಗ ಏನಾಗುತ್ತೆ, ದೇವ್ ಮೂಲೆಗೆ ಬರುತ್ತೆ. ಅಂಗಡಿ ರೂಮ್ ಈಶಾನ್ಯಕ್ಕೆ ಬರುತ್ತಾ? ಅಂಗಡಿ ರೂಮ್ ಹಿಂದ್ಗಡೆ ದೇವ್ರ ಮನೆ ಅಂತ ಹೇಳಿದ್ರೆ ಹಾಲ್ನಲ್ಲಿ ದೇವ್ರ ಬಾಗ್ಲು ಪೂರ್ವಕ್ಕೆ ಬರ್ಲಿ, ಅಡಿಗೆ ಮನೆ ನೀವು ಪೂರ್ವಕ್ಕೆ ಬರೋ ಹಾಗೆ ಮಾಡ್ಬಿಟ್ಟಿದೀರಾ ಅನ್ಸುತ್ತೆ. ಯಾಕೆಂದ್ರೆ ಅಂಗಡಿ ಮನೆ ಆದ ತಕ್ಷಣ ಅಡಿಗೆ ಮನೆ ಬರುತ್ತಾ? ಅಡಿಗೆ ಮನೆ ಬರುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಪೂರ್ವಕ್ಕೆ ಅಡಿಗೆ ಮನೆ ಬರಬಾರ್ದು. ನೀವು ಆ ರೀತಿ ಇದ್ದಾಗ ಏನಾಗುತ್ತೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗೋದು, ಮತ್ತೆ ಮನೆ ಯಜಮಾನನಿಗೆ ಆರೋಗ್ಯದಲ್ಲಿ ತೊಂದರೆ ಆಗೋದು, ಯಾವ್ದಾದ್ರು ಆಫೀಸ್ ಕೆಲಸಗಳು ಇದ್ರೆ ಅದು ಲೇಟ್ ಆಗೋದು, ಪೋಸ್ಟ್ಪೋನ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ನಿಮ್ ಮನೆ ಆದ ತಕ್ಷಣ ಅವ್ರ ಮನೆ ಇದೆಯಾ? ಅವ್ರದಾದ್ಮೇಲೆ ನಿಮ್ದು ಬರುತ್ತೆ. ಓಕೆ, ಅಂದ್ರೆ ನೀವು ಒಂದ್ಸಲಿ ಸ್ಪಾಟ್ ಅಪಾಯಿಂಟ್ ಕೊಡಿ, ಅಲ್ಲಿ ಯಾವ ರೀತಿ ಇದೆ, ಯಾವ ದಿಕ್ಕಿಗೆ ಏನೇನ್ ಮಾಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಏನಾದ್ರೂ ದೋಷ ಇದ್ರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ ಹಾಕೊಂಡು ಕರೆಕ್ಟ್ ಮಾಡ್ಕೋಬಹುದು. ಸರಿ ಮೇಡಮ್, ಈಗ ನೀವು ಅಂದ್ರೆ ನಮ್ದು ಬೆಂಗಳೂರು ಅಲ್ಲ, ಈ ಕಡೆ ವಿಲೇಜ್ ಅಲ್ಲಿಗೂ ಬರ್ತೀರಾ? ಬರ್ತೀವಿ, ನೀವು ಸ್ಪಾಟ್ ಅಪಾಯಿಂಟ್ ಕೊಟ್ರೆ ಬರ್ತೀವಿ.
ಕಾಲ್ ಮಾಡಿ ಸರ್ ಅಪಾಯಿಂಟ್ಮೆಂಟ್ ನಂಬರ್ಗೆ, ಆ ನಂಬರ್ ಕಾಲ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಖಂಡಿತವಾಗ್ಲೂ ನಿಮ್ಮ ಊರಿಗೆ ಕೂಡ ಬರ್ತಾರೆ ಅಂತ ಹೇಳ್ಬೋದು. ನೀವು ಯಾವ ಏರಿಯಾ ಊರಿಂದ ಕರೆ ಮಾಡಿದ್ರಿ ಆ ಊರಿಗೂ ಕೂಡ ಬರ್ತಾರೆ ಮೇಡಮ್. ಧನ್ಯವಾದಗಳು ಸರ್ ಕಾಲ್ ಮಾಡಿದಕ್ಕೆ. ಸೊ ಬಿಕಾಸ್ ಅವರು ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಹೇಳೋದಕ್ಕೆ ಕ್ಲಾರಿಟಿ ಇಲ್ಲ ಅಂದ್ರೆ ಕೆಲವು ಸಲ ಕನ್ಫ್ಯೂಸ್ ಆಗುತ್ತೆ, ಅಣ್ಣ ಯಾವ ಕಡೆ ಇರ್ಬೇಕು, ತಮ್ಮ ಯಾವ ಕಡೆ ಇರ್ಬೇಕು, ಅದು ಕೂಡ ಇಂಪಾರ್ಟೆಂಟ್. ಹೌದು, ಅದು ಇಂಪಾರ್ಟೆಂಟ್. ಅಕಸ್ಮಾತ್ ಒಂದೇ ಮನೇಲಿ ಡಿವೈಡ್ ಆದಾಗ ಅವ್ರ ಅಡುಗೆ ಮನೆ ಯಾವ ಕಡೆ ಮಾಡ್ಕೊಂಡಿದ್ದಾರೆ, ನಾವೆಲ್ಲಿ ಮಾಡ್ಕೊಂಡಿದೀವಿ, ಅದು ಹೇಗೆ ಮಾಡ್ಕೋಬೇಕು, ಆ ಥರನು ಇರುತ್ತೆ. ಅಂತಂದ್ರೆ ಈ ತರ ಜಾಯಿಂಟ್ ಅಲ್ಲಿ ಇದ್ದಾಗ ಏನಾಗುತ್ತೆ, ನಾವು ಹೋದ್ರೆ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಕರೆಕ್ಟ್ ಇದೆ ಇಲ್ಲ ಹೇಳ್ಬೋದು. ಓಕೆ ವೀಕ್ಷಕರೇ, ನೀವು ಕೂಡ ಮೇಡಮ್ ಅವ್ರ ಜೊತೆ ಮಾತಾಡಬೇಕು ಅಂತಂದ್ರೆ ನಮ್ಮ ಈ ನೀರು ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಇನ್ನು ಅಪಾಯಿಂಟ್ಮೆಂಟ್ಸ್ ತಗೊಳ್ಬೇಕು, ಆಫೀಸ್ಗೆ ನೀವು ನೇರವಾಗಿ ಬರಬೇಕು ಅಥವಾ ಮೇಡಮ್ ಅವ್ರು ನಿಮ್ಮ ಒಂದು ಜಾಗಕ್ಕೆ ಬರಬೇಕು ಅಂತಂದ್ರೆ 9341039494 ಮತ್ತೊಂದು ಫೋನ್ ನಂಬರ್ 9945890962 ಈ ನಂಬರ್ಗೆ ಕಾಲ್ ಮಾಡಿ. ಮತ್ತೊಬ್ರು ಕಾಲರ್, ಹಲೋ. ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ನನ್ನ ಹೆಸರು ಲಕ್ಷ್ಮಿ ಅಂತ, ಮತ್ತಿಕೆರೆಯಿಂದ ಜಾಲಹಳ್ಳಿ. ಮಾತಾಡಿ ಮಾ, ಮೇಡಮ್ ಇದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮಾ. ಮೇಡಮ್, ನಮ್ಮ ಮಗ ಒಂದು ಆಫೀಸ್ ಓಪನ್ ಮಾಡಿದ್ದಾರೆ. ಓಕೆ, ಅದು ಉತ್ತರಕ್ಕಿದೆ ಬಾಗ್ಲು. ಆಫೀಸ್ ಬಂದು ಇದು ಅಗ್ನಿ ಮೂಲೆಯಲ್ಲಿ ಇಟ್ಟಿದ್ದಾರೆ, ಯಾರೋ ವಾಸ್ತು ಅವರೇ ಬಂದು ತೋರಿಸಿರೋದು. ಅಗ್ನಿ ಮೂಲೆಯಲ್ಲಿ ಇರ್ಬೋದಾ ಮೇಡಮ್ ಆಫೀಸ್? ಏನ್ ಆಫೀಸ್? ಕ್ರಾಪ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಏನ್ ಹೇಳಿ? ಕ್ರಾಪ್ ಬಿಸ್ನೆಸ್. ಕ್ರಾಪ್ ಬಿಸ್ನೆಸ್? ಗೊತ್ತಾಯ್ತು ಗೊತ್ತಾಯ್ತು. ಅದು ಅಗ್ನಿ ಮೂಲೆಯಲ್ಲಿ ಗಲ್ಲ ಇಟ್ಕೊಂಡಿದಾರ ಅಥವಾ ಬಾಗ್ಲು ಇಟ್ಕೊಂಡಿದಾರ? ಗಲ್ಲ ಇಟ್ಕೊಂಡಿದ್ದಾರೆ. ಹೌದಾ, ಅಗ್ನಿ ಮೂಲೆಗಿಂತ ನಿಮ್ಗೆ ನೈಋತ್ಯ ಮೂಲೆಯಲ್ಲಿ ಇಟ್ಕೊಂಡ್ರೆ ಬೆಸ್ಟ್. ಈಗ ಅಗ್ನಿ ಮೂಲೆಯಲ್ಲಿ ಇಟ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ, ಎಷ್ಟೇ ದುಡ್ಡು ಬಂದ್ರು ಒಂದ್ ಪೈಸ ನಿಲ್ಲೋದಿಲ್ಲ, ಆತರ ಖರ್ಚಾಗ್ತಾ ಇರುತ್ತೆ. ಸೊ ನೈಋತ್ಯದಲ್ಲಿ ಕ್ಯಾಶ್ ಬಾಕ್ಸ್ ಇಟ್ಕೊಳ್ಳಿ, ಅದನ್ನ ಉತ್ತರಕ್ಕೆ ತೆಗೆಯೋ ಹಾಗೆ ಇಟ್ಕೋಬೇಕು. ಓಕೆ ಮಾ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸೊ ಆಫೀಸ್ಗಳಲ್ಲಿ ಅಥವಾ ಬಿಸ್ನೆಸ್ ಚೆನ್ನಾಗಬೇಕು ಅಂತಂದ್ರೆ ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಅವ್ರು ಮಾಡ್ಕೊಂಡು. ಹೌದು, ಇವಾಗ ಒಂದೊಂದು ಬಿಸ್ನೆಸ್ ಅವ್ರಿಗೆ ಒಂದೊಂದು ರೀತಿ ಗಲ್ಲ ಇಟ್ಕೊಳ್ಳೋದಾಗ್ಲಿ, ಬಾಗಿಲು ಇಟ್ಕೊಳ್ಳೋದಾಗ್ಲಿ, ಅಲ್ಲಿ ಇರ್ತಕ್ಕಂತ ಸಾಮಾನುಗಳನ್ನ ಇಟ್ಕೊಳ್ಳೋದು ಚೇಂಜ್ ಆಗತ್ತೆ. ಈಗ ಬ್ಯೂಟಿ ಪಾರ್ಲರ್ ಇದ್ದಾಗ ಅವರೆಲ್ಲ ಅಗ್ನಿ ಮೂಲೆ ಕಡೆನೆ ಇಟ್ಕೋಬೇಕಾಗತ್ತೆ. ಯಾಕೆಂತಂದ್ರೆ ಬ್ಯೂಟಿ ಪಾರ್ಲರ್ ಅಂದಾಗ ಅದು ಶುಕ್ರನಿಗೆ ಸಂಬಂಧಪಟ್ಟ ಒಂದು ವ್ಯವಹಾರ ಆಗಿರೋದ್ರಿಂದ ಅದನ್ನ ನಾವು ಶುಕ್ರ ಸ್ಥಾನದಲ್ಲೇ ಇಟ್ಕೊಂಡಾಗ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ, ಮತ್ತೊಬ್ರು ಕಾಲರ್, ಹಲೋ. ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ತಮ್ಮ ಹೆಸರು ಸರ್? ಉದೇಶ್ ಅಂತ ಇದೆ. ಪ್ರಶ್ನೆ ಕೇಳಿ ಮೇಡಮ್ ಇದಾರೆ, ಮಾತಾಡಿ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ. ನಮ್ದು ದಕ್ಷಿಣ ಹುಕ್ಕಿ ಬ್ಯಾಗ್ಲ ಇದೆ ಮೇಡಮ್. ಓಕೆ, ಅಂದ್ರೆ ಒಂದು ಲೈನ್ ಉತ್ತರ ದಿಕ್ಕಿ ಹಿಂದ್ಗಡೆ ಮನೆ ಇದೆ. ಹಿಂದ್ಗಡೆ ಒಂದು ಇದೆ, ಹಿಂದ್ಗಡೆ ಬಾಗ್ಲಿದ್ದು ಮನೇನು ಇದೆಯಾ? ಅಲ್ಲ, ಮನೆ ಇಲ್ಲ, ಉತ್ತರ ದಿಕ್ಕಿ ಹಿಂದ್ಗಡೆ ಬಾಗ್ಲು, ಹಿಂದ್ಗಡೆ ದಕ್ಷಿಣ ದಿಕ್ಕಿ ಬಾಗ್ಲು. ದಕ್ಷಿಣ ದಿಕ್ಕು ಮುಂದ್ಗಡೆ ಬಾಗ್ಲು, ಹಿಂದ್ಗಡೆ ಬಾಗ್ಲು ಉತ್ತರಕ್ಕಿದೆ. ಉತ್ತರ ದಿಕ್ಕಿಗೆ ಸ್ಟ್ರೈಟ್ ರೋಡ್ ಮನೆ ಇದೆ. ಹಂಗೆಯಾ? ಬರ್ತಾ ಎರಡುಗಡೆ ಬಾಗಿಸಿ ಎಲ್ಲ ರೂಮ್ ಮಾಡಿದೀನಿ, ಹಾಲ್ ಮಾಡಿದೀನಿ, ಆಮೇಲೆ ಬೆಡ್ರೂಮ್ ಮಾಡಿದೀನಿ, ಅಡುಗೆ ಮನೆ ಮಾಡಿದೀನಿ, ದೇವ್ರ ಮನೆ ಒಂದೇ ರೋಡ್ ಇದೆ. ಎಲ್ಲ ಯಾವ ಕಡೆ ಬರುತ್ತೆ? ಎಡಗಡೆ ಭಾಗಕ್ಕೆ ಎಲ್ಲ ಮಾಡಿದಿರಾ? ನೀವು ದಕ್ಷಿಣಕ್ಕೆ ಒಳಗಡೆ ಬರ್ತಾ ಎಡಗಡೆ ಫಸ್ಟ್ ಏನ್ ಸಿಗುತ್ತೆ? ಹಾಲು. ಹಾಲಾದ್ಮೇಲೆ? ಹಾಲಾದ್ಮೇಲೆ ಬೆಡ್ರೂಮ್ ಸಿಗುತ್ತೆ. ಬೆಡ್ರೂಮ್ ಲಾಸ್ಟ್ ಅಲ್ಲಿ ಏನ್ ಮಾಡಿದಿರಾ? ಲೆಟ್ರಿನ್ ರೂಮ್ ಮಾಡಿದಿರಾ? ಅಡಿಗೆ ಮನೆ ಯಾವ ಕಡೆ ಬರುತ್ತೆ? ಬೆಡ್ರೂಮ್ಗೆ. ಅಂದ್ರೆ ಇವಾಗ ನೀವ್ ಹೇಳೋ ಪ್ರಕಾರ ವಾಯುವಿಗೆ ಅಡಿಗೆ ಮನೆ ಮತ್ತೆ ಬಚ್ಚಲ್ ಮನೆ ಎರಡು ವಾಯು ಕಡೆ ಮಾಡ್ಕೊಂಡಿದ್ದೀರಾ, ಅಂದ್ರೆ ಕರೆಕ್ಟ್ ಆಗಿದೆ. ಅಂದ್ರೆ ನೀವೇನ್ ಮಾಡ್ಬೇಕು, ದಕ್ಷಿಣ ದಿಕ್ಕಿಗೆ ಎಂಟ್ರೆನ್ಸ್ ಆಗ್ತಿರಲ್ಲ, ಅದು ತಪ್ಪಾಗುತ್ತೆ ವಾಸ್ತು ಪ್ರಕಾರ. ದಕ್ಷಿಣ ಆಗ್ನೇಯ ಮೈನ್ ಎಂಟ್ರೆನ್ಸ್ ಆದ್ರೆ ಒಳ್ಳೇದು ದಕ್ಷಿಣ ದಿಕ್ಕಿಗೆ. ಸೊ ದಕ್ಷಿಣಕ್ಕೆ ನೀವೇನ್ ಮಾಡ್ಬೇಕು, ಪವರ್ ರೋಲ್ಸ್ ಅಂತ ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದನ್ನ ನೀವು ಅಳವಡಿಸಿದಾಗ ಏನಾಗುತ್ತೆ, ಆ ದೋಷ ಪರಿಹಾರ ಆಗುತ್ತೆ. ಇಲ್ದಿದ್ರೆ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಆಗೋದು, ರಿಲೇಷನ್ಸ್ ಎಲ್ಲ ದೂರ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ನೀವು ಆಫೀಸ್ಗೆ ಬಂದ್ರೆ ಅದು ಇನ್ಸ್ಟ್ರೂಮೆಂಟ್ ಕೊಡ್ತೀವಿ, ಅದನ್ನ ಎಂಟ್ರೆನ್ಸ್ ಡೋರ್ಗೆ ಹಾಕೊಂಡ್ರೆ ಸಾಕು, ಇನ್ನೆಲ್ಲ ಕರೆಕ್ಟ್ ಆಗಿದೆ. ಕರೆಕ್ಟ್ ಇದೆ ಸರ್, ಅದೊಂದು ಮಾಡ್ಕೊಳ್ಳಿ.
ಅಂದ್ರೆ ನೀವು ಮೊಬೈಲ್ ನಂಬರ್ ಫೋನ್ ಮಾಡಿ, ಅಪಾಯಿಂಟ್ ನಂಬರ್ ಗೆ ಎಲ್ಲ ಡೀಟೇಲ್ ಹೇಳ್ತಾರೆ. ಓಕೆ, ಖಂಡಿತವಾಗ್ಲೂ ಸರ್ ನೀವು ಬರಬಹುದು. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಅಂತ. ಆ ನಂಬರ್ ಗೆ ನೀವು ಕಾಲ್ ಮಾಡಿ ಸಂಪೂರ್ಣವಾಗಿ ಏನೇನ್ ಡೌಟ್ಸ್ ಇದೆ ಕೇಳಿ ಎಲ್ಲದಕ್ಕೂ ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಮತ್ತೊಬ್ರು ಕಾಲರ್, ಹಲೋ ಹಲೋ ಹೇಳಿ ಮಾ, ಯಾರು ಮಾತಾಡ್ತಿರೋದು? ಇದು ಬೆಳಗಾವಿಯಿಂದ ಮಾತಾಡಿದ್ರೆ. ನಿಮ್ಮ ಹೆಸರು ಮಾ? ಮಾತಾಡಿ, ತಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು? ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ವಾಸ್ತು ಬಗ್ಗೆ ಏನಾದ್ರು ಪ್ರಶ್ನೆ ಕೇಳ್ಬೇಕಿತ್ತ ತಾವು? ಹೌದ್ರಿ. ಮಾತಾಡಿಪ್ಪ, ಮೇಡಮ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ. ಹೇಳಿ ಮಾ. ಅಮ್ಮ ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ, ಲೈನ್ ಕಟ್ ಆಗುತ್ತೆ. ಪ್ರಶ್ನೆ ಏನಿದೆ ಮೇಡಮ್ ಮಾತಾಡ್ತಿದ್ದಾರೆ, ನೇರವಾಗಿ ಕೇಳ್ಬಹುದು. ಇಲ್ರಿ, ಬೇರೆದಾಗ ಮಾತಾಡತಾರಲ್ರಿ. ಹೇಳಿ. ಹಲೋ ಮೇಡಮ್. ಹೇಳಿ, ಕೇಳಿಸ್ತಾ ಇದೆ, ಹೇಳಿ ಮಾ. ನಮ್ದ ಬಾಗಿಲ್ ಅದ್ರಿ, ಪಶ್ಚಿಮ ದಿಕ್ಕಿ ಬಾಗಿಲ್ ಇತ್ರಿ ನಮ್ದ. ಓಕೆ. ಫ್ರಂಟ್ ಬಾಗಿಲ್ ರೀ, ಫ್ರಂಟ್ ಬಾಗಿಲ್ ರೀ. ಮತ್ತ ಲೆಫ್ಟ್ ಅಲ್ಲಿ ತೆಂಗಿನ ಗಿಡ ಐತ್ರಿ, ಲೆಫ್ಟ್ ಸೈಡ್ ತೆಂಗಿನ ಗಿಡ ಐತ್ರಿ. ಓಕೆ. ಅದಕ್ಕೆ ಅದೇನ್ ಫಾಲ್ಟ್ ಐತ್ರಿ? ಏನಂತ ಮೆಟ್ಲ ಹತ್ತದು, ಉತ್ತರದಿಂದ ಹತ್ತದೈತ್ರಿ ಮೆಟ್ಲ ರೀ, ನೈರುತ್ಯ ಕಡೆ ರೀ. ಅಂತಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಪಶ್ಚಿಮದ ಬಾಗಿಲು ಒಂದೇ ತಪ್ಪಾಗಿದೆ. ಪಶ್ಚಿಮಕ್ಕೆ ಪಕ್ಕ ತೆಂಗಿನ ಮರ ಬರ್ಬೋದು, ತೊಂದ್ರೆ ಏನಿಲ್ಲ. ಎಂಟ್ರೆನ್ಸ್ ಬಾಗ್ಲು ತಪ್ಪಾಗಿದೆ. ನೀವೇನ್ ಮಾಡ್ಬೇಕು, ಪವರ್ ಬಾರ್ ಅಂತ ಇನ್ಸ್ಟ್ರೂಮೆಂಟ್ ಸಿಗುತ್ತೆ ನಮ್ಮ ಹತ್ರ. ನೀವು ಬಂದ್ರೆ ನಮ್ಮ ಆಫೀಸ್ಗೆ ಅಪಾಯಿಂಟ್ ತಗೊಂಡ್ ಬನ್ನಿ, ಅದು ಕೊಡ್ತೀವಿ. ಅದನ್ನ ನೀವ್ ಅಲ್ಲಿ ಅಳವಡಿಸ್ಕೊಳ್ಳಿ, ಬೇರೆ ಎಲ್ಲ ಕರೆಕ್ಟ್ ಇದೆ. ಓಕೆ ಮಾ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಸೊ ದಯವಿಟ್ಟು ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ? ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ನಾವು ಗುಳ್ಳುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ ಗುಳ್ಳುಪೇಟೆ ತಾಲೂಕು ಅಂಗಳ ಗ್ರಾಮದಿಂದ. ತಮ್ಮ ಹೆಸರು ಸರ್? ಪ್ರಭು ಅಂತ ಮೇಡಮ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಪ್ರಭು, ಮೇಡಮ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ. ಹೇಳಿ ಮೇಡಮ್. ಹೇಳಿ ಸರ್. ಮೇಡಮ್, ನಮ್ದು ಸೈಟ್ ಇರೋದು ಈಗ ಮನೆ ಕಟ್ತಾ ಇದೆ, ಇನ್ನು ಕಟ್ಟಿಲ್ಲ. ಅದು ಪೂರ್ವ ಉತ್ತರ ದಕ್ಷಿಣಕ್ಕೆ ನಮ್ದು ಸೈಟ್ ಇರೋದು. ಈಗ ನಮ್ದು ಬಾಗ್ಲು ಮತ್ತೆ ಯಾವ ಕಡೆಗೆ ರೂಮ್ ಬಿಡ್ಬೇಕು ಅಂತ. ಯಾವ ತರ ವಾಸ್ತು ಪ್ರಕಾರ ಕಟ್ಬೇಕು ಅಂತನಾ? ಹೌದು ಮೇಡಮ್. ನೀವೊಂದ್ ಕೆಲ್ಸ ಮಾಡಿ, ನಮ್ದು ಮೊಬೈಲ್ ನಂಬರ್ ಗೆ ಫೋನ್ ಮಾಡಿ, ನಿಮ್ದು ಅಳತೆ ಎಷ್ಟಿದೆ ಅಂತ ಹೇಳಿದ್ರೆ, ವಾಸ್ತು ಪ್ರಕಾರ ನಿಮ್ಗೆ ಏನ್ ಅಕಾಮಡೇಶನ್ ಬೇಕು ಅಂತ ಹೇಳಿದ್ರೆ ಪ್ಲಾನ್ ಹಾಕೊಡ್ತೀವಿ. ಪ್ಲಾನ್ ಆಗಿದ್ರೆ ಕಳಿಸಿ, ಅದನ್ನ ರೆಕ್ಟಿಫಿಕೇಶನ್ ಮಾಡ್ಕೊಡ್ತೀವಿ. ನೀವು ಮೊಬೈಲ್ ನಂಬರ್ ಫೋನ್ ಮಾಡಿ, ನಿಮ್ ಪ್ಲಾನ್ ಅನ್ನ ಕೊರಿಯರ್ ಅಲ್ಲಿ ಕಳಿಸೋದು ಅಥವಾ ನೀವೇ ಬಂದ್ರೆ ಆಫೀಸ್ಗೆ ಪರವಾಗಿಲ್ಲ, ಅದನ್ನ ಕರೆಕ್ಟ್ ಮಾಡ್ಕೊಡ್ತೀವಿ. ಎಸ್, ಟಿವಿ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ನೋಡಿ, ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಅಂತ. ಆ ಫೋನ್ ನಂಬರ್ ಗೆ ನೀವು ಕಾಲ್ ಮಾಡ್ಬೇಕಾಗತ್ತೆ. ನಂಬರ್ ನಾನ್ ಕೂಡ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9341039494. ಮತ್ತೊಂದ್ ಫೋನ್ ನಂಬರ್ 9945890962. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಂಟ್ಯಾಕ್ಟ್ ಅಂತ ಫೋನ್ ನಂಬರ್ ಇದೆ. ಈ ನಂಬರ್ ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ಬಹುದು. ನೀವು ಕೂಡ ನೇರವಾಗಿ ನಮ್ಮ ಆಫೀಸ್ ಗೆ ವಿಸಿಟ್ ಮಾಡಬಹುದು, ಅಥವಾ ಮೇಡಮ್ ಕೂಡ ನಿಮ್ಮ ಒಂದು ಸ್ಪಾಟ್ ಗೆ ವಿಸಿಟ್ ಮಾಡ್ತಾರೆ. ಈ ನಂಬರ್ ಗೆ ಕಾಲ್ ಮಾಡಿದಾಗ ನೀವು ಅಪಾಯಿಂಟ್ಮೆಂಟ್ಸ್ ನ ತಗೊಳ್ಬಹುದು. ಮತ್ತೊಬ್ರು ಕಾಲರ್ ಇದಾರೆ, ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ? ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ನಮಸ್ತೆ. ನಾವು ಹೇಳಿ ಮಾ, ತಮ್ಮ ಹೆಸರು? ಮೈಸೂರಿನ ನಿರ್ಮಲಾ ಅಂತ. ನಮ್ಮ ಹೆಸರು? ಪ್ರಶ್ನೆ ಕೇಳಿ ಮಾ, ಮೇಡಮ್ ಇದಾರೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮ್ಮ ಮನೆ ದಕ್ಷಿಣ ಆಗಿದೆ, ಅಂದ್ರೆ ನೈಋತ್ಯದಲ್ಲಿ ಬಾಗಿದೆ, ಮತ್ತೆ ಪೂರ್ವದಲ್ಲಿ ಒಂದು ಚಿಕ್ಕದು ಬಾಗಿದೆ, ಆಗ್ನೇಯದಲ್ಲಿ ಅಡಿಗೆ ಮನೆ ಇದೆ, ವಾಯುವ್ಯದಲ್ಲಿ ಇದಿದೆ, ಏನೇಳೆ ಬೆಡ್ರೂಮ್ ಇದೆ, ಈಶಾನ್ಯದಲ್ಲಿ ಒಂದ್ ಬೆಡ್ರೂಮ್ ಇದೆ. ಓಕೆ. ಬಾತ್ರೂಮ್ಸ್ ಎಲ್ಲ ಯಾವ ಕಡೆ ಇದೆ? ಬಾತ್ರೂಮ್ಸ್ ಆಗ್ನೇಯ ಪಕ್ಕದಲ್ಲಿ ಇದೆ, ಸೇರಿಸ್ದಂಗೆ ಬಾಗ್ಲ ಹತ್ರ. ಓಕೆ. ಅಂದ್ರೆ ನೀವು ಎಳ ಪ್ರಕಾರ ಎಂಟ್ರೆನ್ಸ್ ಬಾಗ್ಲು ತಪ್ಪಿದೆ, ಅದು ರಾಹು ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಖರ್ಚುಗಳು ಜಾಸ್ತಿ, ನೆಂಟರಿಷ್ಟರೆಲ್ಲ ದೂರ ಆಗ್ತಾ ಇರ್ತಾರೆ, ನೀವ್ ಏನೇ ಮಾಡಿದ್ರು ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ. ಸೊ ಹೆವಿ ಎಕ್ಸ್ಪೆನ್ಸಸ್ ಆಗೋದು, ಮತ್ತೆ ಲಾಸ್ಗಳಾಗೋದು, ಮತ್ತೆ ಸಾಲಗಳು ಮಾಡಿಸ್ಬಿಡುತ್ತೆ. ಯಾವಾಗ್ಲೂ ಅಷ್ಟೇ, ನೈಋತ್ಯದಲ್ಲಿ ಎಂಟ್ರೆನ್ಸ್ ಇದ್ದಾಗ ಕಮಿಟ್ಮೆಂಟ್ಸ್ ತುಂಬಾ ಜಾಸ್ತಿ ಆಗೋಗುತ್ತೆ.
ಸೊ ನೀವೇನ್ ಮಾಡ್ಬೇಕು, ಅಲ್ಲಿ ಪವರ್ ಬಾರ್ ಅಂತ ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದನ್ನ ಅಳವಡಿಸ್ಕೋಬೇಕು. ಮೇಡಮ್ ನಾವು ಸರಳ ವಾಸ್ತು ಮಾಡಿಸಿದ್ದು, ಯಾವ್ದು ರಿಸಲ್ಟ್ ಬರಲಿಲ್ಲ. ಇದು ನಮ್ಗೆ ಎಲ್ಲ ಸರಿಯಾಗುತ್ತಾ ಅನ್ಬಿಟ್ಟು ನಮ್ಮ ಎಜುಕೇಶನ್ ಮಕ್ಕಳಿಗೂ ಸ್ವಲ್ಪ ತೊಂದರೆ. ಹೌದು, ಎಜುಕೇಶನ್ ಯಾಕೆ ಅಂತಂದ್ರೆ ನೀವು ಹೇಳೋ ಪ್ರಕಾರ ಬಾತ್ರೂಮ್ ಸರಿ ಇಲ್ಲ. ಪೂರ್ವದ ಕಡೆ ಬಾತ್ರೂಮ್ ಇರೋದ್ರಿಂದ ಅಲ್ಲಿ ಗಂಡು ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಮತ್ತೆ ಮನೆ ಯಜಮಾನನಿಗೆ ಯಾವುದೇ ಕೆಲಸಗಳನ್ನು ಆಗ್ತಾ ಇರಲ್ಲ. ತುಂಬಾ ಲೇಟ್ ಆಗೋದು ಮತ್ತೆ ಕ್ಯಾನ್ಸಲ್ ಆಗೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಹಾಗಾದ್ರೆ ಮನೆ ಬಾಗಿಲು ಏನ್ ಚೇಂಜ್ ಮಾಡ್ಬೇಕಾಗುತ್ತೆ? ನಾವು ಚೇಂಜ್ ಮಾಡೋದೇನು ಬೇಡ, ನೀವು ಸ್ಪಾಟ್ ಅಪಾಯಿಂಟ್ ಕೊಟ್ರೆ ಅಲ್ಲೇ ಬಂದು ನಾವು ಸ್ಕ್ಯಾನರ್ ಅಲ್ಲಿ ಚೆಕ್ ಮಾಡಿ ಯಾವ ತರ ಇನ್ಸ್ಟ್ರೂಮೆಂಟ್ ಇಡಬೇಕು ಅದು ಹೇಗಿರುತ್ತೆ ಇಡ್ತೀವಿ. ಅಲ್ಲಿ ನೆಗೆಟಿವ್ ಬರೋದು ನೀವೇ ನೋಡ್ಬೋದು ಸ್ಕ್ಯಾನರ್ ಅಲ್ಲಿ. ಇದೆಲ್ಲ ಸೈಂಟಿಫಿಕ್ ಆಗಿ ಕಂಡುಹಿಡಿದು ಮಾಡಿರೋದ್ರಿಂದ ಖಂಡಿತ ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ. ಅಂದ್ರೆ ಒಂದು 2-3 ತಿಂಗಳು ಕಾಯ್ಬೇಕಾಗುತ್ತೆ. ನೈಋತ್ಯ ಮೂಲೆಯಲ್ಲಿ ನಮ್ದು ಬಾಗಿಲಿರೋದು ಅಂದ್ರೆ ನಮ್ದು ರಸ್ತೆ ದಕ್ಷಿಣ ಇದೆ. ಓಕೆ, ಗೊತ್ತಾಯ್ತು. ಸೌತ್ ಅಲ್ಲಿ ದಕ್ಷಿಣ ಇದು ರಸ್ತೆ, ಪಶ್ಚಿಮದಲ್ಲಿ ರೋಡ್ ಇದೆ ನಮ್ದು, ಕಾರ್ನರ್ ಸೈಟ್. ಹಾಗೇನೆ ವಾಯುವಿದಲ್ಲಿ ಹೇಳುದು ನಾನು. ಅದೇ ಗೊತ್ತಾಯ್ತು, ನೀವು ಇಷ್ಟು ಕರೆಕ್ಷನ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಾವು ಆ ಕಡೆ ಕ್ಲೋಸ್ ಮಾಡ್ಬಿಟ್ಟು ಇದು ಪೂರ್ವದ ನಾವು ಈಗ ಸ್ವಲ್ಪ ಯೂಸ್ ಮಾಡ್ತಾ ಇರೋದು ಸುಮಾರು ದಿವಸದಿಂದ, ಆದ್ರೂ ನನ್ಗೆ ಇಂಪ್ರೂವ್ಮೆಂಟ್ ಏನು ಕಾಣಿಸ್ತಾನೆ. ಅಂತಂದ್ರೆ ಪೂರ್ವದಲ್ಲಿ ಬಾಗ್ಲು ಇದು ಕ್ಲೋಸ್ ಮಾಡಿ ಅಲ್ಲಿ ತೆಗೆದ್ರೆ ಬಾಗ್ಲು ಚೆನ್ನಾಗುತ್ತೆ ಅಂತಲ್ಲ, ನೀವು ನೈಋತ್ಯದಲ್ಲಿ ರೋಡ್ ಹಿಟ್ ಹೆಂಗಿದೆ ಮತ್ತೆ ಅಲ್ಲಿ ಯಾವ ರೀತಿ ಕಟ್ಟಿದೀರಾ ಅದನ್ನು ನೋಡ್ಬೇಕಾಗತ್ತೆ. ಅದು ತುಂಬಾ ತೊಂದರೆ ಕೊಡುತ್ತೆ. ಮತ್ತೆ ನೀವು ಬಾತ್ರೂಮ್ಸ್ ಮಾಡಿದ್ರಲ್ಲ ಅದನ್ನು ವಾಸ್ತು ಪ್ರಕಾರ ತೊಂದರೆ ಆಗುತ್ತೆ. ಫೈನಾನ್ಶಿಯಲಿ ಸ್ಟ್ರಕ್ ಆಗೋದು ಯಾವ್ದೇ ಒಂದು ವ್ಯವಹಾರಕ್ಕೆ ಹೋದ್ರು ಹುಡುಗಿ ನೋಡ್ತೇವೆ ಮಗನ್ಗೆ, ಅದು ಕೂಡ ನಮ್ಗೆ ಸೆಟ್ ಆಗ್ತದೆ. ಯಾಕೆಂದ್ರೆ ಶುಕ್ರಸ್ಥಾನ ಕೆಟ್ಟೋದಾಗ ಮನೆಗೆ ಸೊಸೆ ಬರೋದು ಕಷ್ಟ ಆಗುತ್ತೆ. ಸೊ ಅದನ್ನೇ ಕ್ಲಿಯರ್ ಮಾಡ್ಕೊಳ್ಳಿ, ಖಂಡಿತ ಚೆನ್ನಾಗಿ ಕ್ಲಿಯರ್ ಮಾಡಿದೆ. ಎಷ್ಟು ದಿವಸಕ್ಕೆ ನಮ್ಗೆ ರಿಸಲ್ಟ್? ಒಂದು 3 ತಿಂಗಳಾಗ್ಬೇಕಮ್ಮ, 3 ತಿಂಗಳಾಗ್ಬೇಕು. ಅಲ್ಲಿ ಆಲ್ರೆಡಿ ಇರೋ ನೆಗೆಟಿವ್ ಎಲ್ಲ ಹೋಗ್ಬೇಕು ಅಂದ್ರೆ ಎವರಿ ಸೆಲ್ಲು ನೆಗೆಟಿವ್ ಆಗಿರುತ್ತೆ ಅಲ್ಲಿ ವಾಸ ಮಾಡೋರ್ಗೆ, ಅದೆಲ್ಲ ಪಾಸಿಟಿವ್ ಆಗಕ್ಕೆ 1-3 ಮಂತ್ಸ್ ಹಿಡ್ಸುತ್ತೆ. ಹೌದು, ಖಂಡಿತ ಒಳ್ಳೇದಾಗುತ್ತೆ. ನಾವು 18 ವರ್ಷದಿಂದ ಅಳವಡಿಸ್ತಾ ಇದೀವಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ, ದೊಡ್ಡ ಕಟ್ಟಡಗಳಿಗೆ, ಅಪಾರ್ಟ್ಮೆಂಟು, ಕಾಲೇಜಸ್ಸು, ಹಾಸ್ಪಿಟಲ್ಸ್ ಎಲ್ಲ ಮಾಡಿದೀವಿ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಅಮೌಂಟ್ ಏನಾಗ್ಬೋದು ಮೇಡಮ್? ಅದು ನಮಗೆ ನೀವು ಮೊಬೈಲ್ ನಂಬರ್ಗೆ ಅಪಾಯಿಂಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಗೇನು ಡೀಟೇಲ್ ಬೇಕು ಎಲ್ಲ ಹೇಳ್ತಾರೆ. ಓಕೆ ಮಾ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ನಂಬರ್ ಬರ್ತಾ ಇದೆ, ನೀವು ಆ ನಂಬರ್ಗೆ ಕಾಲ್ ಮಾಡಿ ಏನೇನು ನಿಮ್ಮ ಪ್ರಶ್ನೆಗಳಿದೆ ಅದನ್ನೆಲ್ಲ ಕೇಳಿ ಸಂಪೂರ್ಣವಾಗಿ ಮಾಹಿತಿಗಳನ್ನ ನೀವು ತಿಳ್ಕೊಳ್ಬಹುದು. ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದೇ ನಂಬರ್ಗೆ ನೀವು ಕಾಲ್ ಮಾಡ್ಬೇಕಾಗತ್ತೆ. ಸೊ ಅವ್ರು ಹೇಳಿದ ಪ್ರಕಾರ ಪೂರ್ವದಲ್ಲಿ ಟಾಯ್ಲೆಟ್ಸ್ ಇರೋದ್ರಿಂದ ತೊಂದರೆ ಆಗುತ್ತೆ, ಮತ್ತೆ ನೈಋತ್ಯದಲ್ಲಿ ಬಾಗಿಲಿರೋದ್ರಿಂದ ಅದು ತುಂಬಾ ತೊಂದರೆ ಕೊಡ್ತಾ ಇರುತ್ತೆ. ಯಾವ್ದೇ ಒಂದು ಕೆಲಸ ಕಾರ್ಯ ಮಾಡ್ಲಿಕ್ಕೆ ಬಿಡಲ್ಲ, ಯಾವ್ದಾದ್ರೂ ದುಡ್ಡು ಬಂದ್ರೆ ಅದು ಉಳಿಸೋದಿಲ್ಲ, ಈ ರೀತಿ ಖರ್ಚಾಗ್ತಾ ಇರುತ್ತೆ. ಆಪರೇಷನ್ಸ್ ಆಗೋದು, ಆಕ್ಸಿಡೆಂಟ್ಸ್ ಆಗೋದು, ಮತ್ತೆ ಮನಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಾವು ಬಂಗಾರಪೇಟೆ ತಾಲೂಕು ತ್ಯಾಗರಾಜ್ ಅಂತ. ಮೇಡಮ್ ಮಾತಾಡಿ ಸರ್, ಪ್ರಶ್ನೆ ಕೇಳಿ. ಮೇಡಮ್ ನಾವೀಗ ಮೇಡಮ್ ಮನೆ ಕಟ್ತಾ ಇದ್ವಿ ಚಿಕ್ಕದಾಗೆ, 23x27 ಸೈಜ್, ಅದು ಪೂರ್ವ ಪಶ್ಚಿಮ 23 ಇಕ್ಕಿದ್ವಿ, ಉತ್ತರ ದಕ್ಷಿಣ 27 ಇಟ್ಟಿದ್ವಿ, ಆಮೇಲೆ ನಾವು ಉತ್ತರದ ಬಾಗಿಲು ಇಟ್ಟಿದ್ವಿ. ಅಂದ್ರೆ ಮನೆ ಕಟ್ಟಿದೀರಾ ಈಗಾಗ್ಲೇ? ಈಗ ಈಗಾಗ್ಲೇ ಲಿಂಟ್ಲ ಮಠ ಕಟ್ಟಿದ್ರಿ ಮೇಡಮ್. ಓಕೆ, ಹಾ ಹೇಳಿ. ಆಮೇಲೆ ಆ ಕಡೆ ಉತ್ತರದ ಕಡೆ ಕ್ಯಾನಪ್ ಒಂದು 10 ಅಡಿ ಬೆಳೆಸ್ಕೊಂಡಿದ್ವಿ. ಆಗ್ನೇಯ ಬರುತ್ತಲ್ಲ, ಆಗ್ನೇಯದಲ್ಲಿ ಅಡಿಗೆ ಮನೆ ಇದೆ, ಆ ಕಡೆ ಅದ್ರ ಆಪೋಸಿಟ್ ಮೂಲೆಯಲ್ಲಿ ಲೆಟ್ರಿನ್ ಬಾತ್ರೂಮ್ ಮಾಡಿದ್ವಿ, ಮೆಟ್ಲು ಅಲ್ಲೇ ಇಟ್ಟಿದ್ವಿ. ಓಕೆ, ಅಂದ್ರೆ ವಾಯುವಿದ ಕಡೆ ಇಟ್ಟಿದ್ರಾ? ಹೌದು ಮೇಡಮ್. ಓಕೆ, ಹಾ ಸರಿ, ಇದೆ ಹೇಳಿ. ನಾವು ಮನೆ ಒಳಗಡೆ ಹೋಗ್ಬೇಕಾದ್ರೆ ಪೂರ್ವ ದಿಕ್ಕಿಂದ ಕ್ಯಾನಪ್ ಇಂದ ಉತ್ತರಕ್ಕೆ ಒಳಗಡೆ ಹೋಗ್ತಾ ಇದ್ವಿ. ಮುಂದ್ಗಡೆ ಕ್ಯಾನಪ್ ಹಾಕೋಕೆ 2 ಪಿಲ್ಲರ್ ಅನ್ನ ಹಾಕಿದ್ವಿ, ಪಿಲ್ಲರ್ ಆಗ್ತಾ ಇದೆ, ಇನ್ನೂ ಅರ್ಧ ಲೆವೆಲ್ ಇದೆ. ಅದು ಪಿಲ್ಲರ್ ಕ್ಲೋಸ್ ಮಾಡುವಾಗ ಪಿಲ್ಲರ್ ಕಾಣ್ತಾ ಇರ್ಬೇಕು ಮೇಡಮ್. ಅಂದ್ರೆ ಈಶಾನ್ಯಕ್ಕೆ ಒಂದು ಪಿಲ್ಲರ್ ಹಾಕಿದ್ದೀರಾ? ಹೌದು, ಈಶಾನ್ಯ ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ಹಾಕಿದ್ವಿ, ಸಂಪ್ ಪಕ್ಕದಲ್ಲೇ. ಸಂಪ್ ಪಕ್ಕ ಯಾವಾಗ್ಲೂ ಈಶಾನ್ಯದಲ್ಲಿ ಪಿಲ್ಲರ್ ಬರಬಾರ್ದು. ನೀವೇನ್ ಮಾಡ್ಬೇಕು, ಒಂದು ಪವರ್ ಪಿರಮಿಡ್ ಅಂತ ಇನ್ಸ್ಟ್ರೂಮೆಂಟ್ ಸಿಗುತ್ತೆ, ಅದನ್ನ ನೀವು ಆ ಒಂದು ಪಿಲ್ಲರ್ ಪಕ್ಕ ನೀವು ಹಾಕ್ಬೇಕು ಫಸ್ಟ್ ಒಳಗೆ, ಆಮೇಲೆ ಆ ಪಿಲ್ಲರ್ ಕನ್ಸ್ಟ್ರಕ್ಟ್ ಮಾಡಿ, ಏನು ತೊಂದರೆ ಆಗೋದಿಲ್ಲ.
ನೀವ್ ಹೇಳೋ ಪ್ರಕಾರ ಈಗ ಪಿಲ್ಲರ್ ಹಾಕದೆ ಇದ್ರೆ ನೀವ್ ಅಲ್ಲಿ ಕ್ಯಾನಪಿ ಮಾಡ್ಲಿಕ್ ಆಗಲ್ಲ, ಪಿಲ್ಲರ್ ಈಶಾನ್ಯಕ್ಕೆ ಬರಬಾರ್ದು. ಸೊ ಅದಕ್ಕೆ ಈ ಪಿರಮಿಡ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಬರ್ತಕ್ಕಂತ ನೆಗೆಟಿವ್ ಎನರ್ಜಿನ ಅದು ಪಾಸಿಟಿವ್ ಮಾಡುತ್ತೆ. ನಿಮ್ಗೆ ಆ ತೊಂದರೆಗಳು ಆಗೋದಿಲ್ಲ, ಆ ರೀತಿ ಮಾಡ್ಕೊಳ್ಳಿ. ಇನ್ನೆಲ್ಲ ನೀವ್ ಹೇಳೋ ಪ್ರಕಾರ ಕರೆಕ್ಟ್ ಆಗಿದೆ. ನಮ್ಮ ಆಫೀಸಲ್ಲೇ ಸಿಗುತ್ತೆ, ನೀವು ಅಪಾಯಿಂಟ್ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ ತಗೊಂಡು ಬರಬೇಕು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಟಿವಿ ಮೇಲೆ ಬರ್ತಾರಂತ ನಂಬರ್ಗೆ ಕಾಲ್ ಮಾಡಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾಹಿತಿಗಳನ್ನ ನೀಡ್ತಾರೆ. ಮೇಡಮ್, ಇನ್ನು ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ಒಂದು ಟಿಪ್ಸ್ ನ ನೀಡ್ತೀರಾ ಅಂತ ಹೇಳ್ಬೋದು ವೀಕ್ಷಕರಿಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಅಂತಂದ್ರೆ, ಈಗ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಹೆಣ್ಮಕ್ಳು ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ತೀವಿ, ಹೋಗ್ತಾ ಇದ್ದಂಗೆ ಅವ್ರ ವಂಶಕ್ಕೆ ನಾವು ಸೇರ್ಕೊಳ್ತೀವಿ. ಅಲ್ಲಿ ಮನೆ ದೇವರು, ಅಲ್ಲಿ ಹೆಂಗೆ ರೀತಿ ನೀತಿ ಎಲ್ಲ ನಾವು ಮಾಡ್ಕೊಳ್ತಾ ಇರ್ತೀವಿ. ನಮ್ಮ ತಾಯಿ ಮನೆಯ ಮನೆ ದೇವರನ್ನ ಮರ್ತು ಬಿಡ್ತೀವಿ. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಅಯ್ಯೋ ನಾವು ಆ ವಂಶಕ್ಕೆ ಸೇರ್ಕೊಂಬಿಟ್ಟಿದೀವಿ, ನಮ್ಗಿನ್ನ ತಾಯಿ ಮನೆ ಕಥೆಯೇ ಇಲ್ಲ ಅನ್ನೋ ತರ ನಾವೆಲ್ಲ ಪದ್ಧತಿನ ಬಿಟ್ಬಿಡ್ತೀವಿ. ಯಾವುದೇ ಬಿಟ್ಟರು ಸಹ ನಮ್ಮ ತಾಯಿ ಮನೆ ದೇವ್ರಿಗೆ ವರ್ಷಕ್ಕೊಂದ್ಸಲಿ ಹೋಗಿ ಬರಬೇಕು. ಹಾಗೇನಾಗತ್ತೆ, ಇವಾಗ ನಾವೇನು ಒಂದ್ ಸ್ವಲ್ಪ ಕಷ್ಟ ಬಂತು ಅಂದ್ರೆ ತಾಯಿನ ಕರ್ಸ್ಕೊಳ್ತೀವಿ, ತಾಯಿ ಮನೆಗೆ ಹೋಗ್ತೀವಿ, ಮಾತ್ರ ಅಲ್ಲಿ ಮನೆ ದೇವ್ರನ್ನ ನಾವು ಬಿಟ್ಬಿಡ್ತೀವಿ. ಸೊ ಆ ರೀತಿ ಮಾಡದೆ ಯಾವಾಗಲೂ ಒಂದು ವರ್ಷಕ್ಕೆ ಒಂದ್ಸಲಿ ಆದ್ರೂ ತಾಯಿ ಮನೆ ದೇವ್ರಿಗೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಅಥವಾ ನಮ್ಮ ಶಕ್ತಾನುಸಾರ ನಮಸ್ಕಾರ ಮಾಡ್ಕೊಂಡಾದ್ರೂ ಬರಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ, ನಮಗೆ ಬರ್ತಕ್ಕಂಥ ಕಷ್ಟಗಳಲ್ಲಿ 50% ಕಮ್ಮಿ ಆಗುತ್ತೆ. ಸೊ ಆ ರೀತಿ ಆ ಒಂದು ರೂಢಿಯನ್ನು ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಓಕೆ ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ವಾಸ್ತು ಬಗ್ಗೆ ಸಾಕಷ್ಟು ಮಾಹಿತಿಗಳು, ಇನ್ನು ವೀಕ್ಷಕರು ಕರೆ ಮಾಡಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ, ಬಹಳ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ವೀಕ್ಷಕರು. ವೀಕ್ಷಕರೇ, ಇನ್ನು ಕಾರ್ಯಕ್ರಮದಲ್ಲಿ ಕರೆ ಸಿಗಲಿಲ್ಲ, ನೀವು ಕೂಡ ಚಂದ್ರಕಲಾ ಮೇಡಮ್ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಈ ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. 9341039494, ಮತ್ತೊಂದು ಫೋನ್ ನಂಬರ್ 9945890962. ಈ ನಂಬರ್ಗೆ ನೀವು ಕಾಲ್ ಮಾಡಿ ಮೇಡಮ್ ಅವರೇ ನಿಮ್ಮ ಮನೆ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಖಂಡಿತವಾಗ್ಲೂ ವಿಸಿಟ್ ಮಾಡ್ತಾರೆ. ಅಥವಾ ನೀವೇ ನೇರವಾಗಿ ನಮ್ಮ ಆಫೀಸಿಗೆ ಬರ್ತೀರಾ ಅಂತಂದ್ರೆ ನಿಮ್ಮ ನಕ್ಷೆಯನ್ನ ತಗೊಂಡು ನೀವು ನೇರವಾಗಿ ಬರಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಾಸ್ತುದರ್ಪಣ ನೇರಪ್ರಸಾರದ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮತ್ತೆ ಮುಂದಿನ ಬುಧವಾರ ಇದೇ ಕಾರ್ಯಕ್ರಮದಲ್ಲಿ ನಾವು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಂಬರ್ 41/1 ನಿಯರ್ ಕತ್ರಗುಪ್ಪೆ ಸರ್ಕಲ್ ಬಿಹೈಂಡ್ ಕಾಮಾಖ್ಯ ಥಿಯೇಟರ್ ಬನಶಂಕರಿ ಥರ್ಡ್ ಸ್ಟೇಜ್ ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ 9945890.